ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಾನು ಗ್ರಹಗಳ ಬಗ್ಗೆ ಸಾಧಾರಣ ಹೇಳಿಕೊಟ್ಟಿದ್ದೀನಿ ನಿಮಗೆ ಅದೇ ರೀತಿ ಮೂರು ಮೇಜರ್ ಪ್ಲಾನೆಟ್ಸ್ ಚೇಂಜ್ ಆಗಿಬಿಟ್ಟು ಸೊ ಅದರ ಬಗ್ಗೆ ಕೂಡ ನಿಮಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಯಾವ್ಯಾವ ಲಗ್ನ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಫಲಗಳು ಉಂಟಾಗ್ಬೋದಂತ ಸೊ ಅದನ್ನು ನೋಡಿಲ್ಲ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜಲ್ಲಿ ಹೋಗಿ ನೋಡ್ಬೋದು ಅಥವಾ ಯೂಟ್ಯೂಬಲ್ಲಿದೆ ದೈಜಿ ವರ್ಡ್ ಯೂಟ್ಯೂಬಲ್ಲಿದೆ ಅಲ್ಲಿ ಹೋಗಿ ಕೂಡ ನೀವು ಅದನ್ನು ವೀಕ್ಷಣೆ ಖಂಡಿತ ಮಾಡ್ಬೋದು ಓಕೆನಾ ಇವತ್ತು ಏನು ಮಾಡೋಣ ಸ್ವಲ್ಪ ಈ ನಮ್ಮ ವಾಸ್ತು ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಇಸ್ ದ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಇದರ ಬಗ್ಗೆ ತುಂಬ ಬಾರಿ ಒಂದು ಹತ್ತು ವರ್ಷಗಳಲ್ಲಿ ಕಡಿಮೆ ಅಂದರೂ ಬಹಳಷ್ಟು ಬಾರಿ ಇದರ ಬಗ್ಗೆ ತಿಳಿ ಹೇಳಿದ್ದೇನೆ ಮತ್ತೆ ಅದನ್ನು ಸ್ವಲ್ಪ ರಿಪೀಟ್ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡಿಯೇ ಮಾಡ್ತೇನೆ ಅದಕ್ಕಿಂತಲೂ ಮುಂಚೆ ನಿಮಗೋಸ್ಕರ ಈ ಒಂದು ಸಣ್ಣ ಸೂಚನೆ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಓಕೆನಾ ಸೊ ಬಂದ ಮೇಡ ಏನಾಗುತ್ತೆ ಆ ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದು ರೈಟ್ ಸನೆ ಒಂದು ಒಳ್ಳೆಯ ಫಲ ಒಂದು ಕೆಟ್ಟ ಫಲ ದುಃಖ ದುಮ್ಮಾಣ ಎಲ್ಲವೂ ಕೂಡ ಇದ್ದೇ ಇರುತ್ತೆ ರೈಟ್ ಆ ಸೊ ಒಂದೊಂದು ಯಾವತ್ತೂ ನೆನಪಿಟ್ಕೊಳ್ಬೇಕು ನಮ್ಮ ಮನಸ್ಸಲ್ಲಿ ಮುಖ್ಯವಾಗಿ ಎರಡು ವಿಧ ಅಂತ ಇರ್ತದೆ ಬೇರೆ ಬೇರೆ ವಿಧ ಇರ್ತದೆ ಎರಡು ವಿಧ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಂದು ಕಾನ್ಷಿಯಸ್ ಮೈಂಡ್ ಒಂದು ಒಂದು ಅನ್ಕಾನ್ಷಿಯಸ್ ಮೈಂಡ್ ಅಂದರೆ ಒಂದು ಜಾಗೃತ ಮನಸ್ಸು ಒಂದು ಸುಪ್ತ ಮನಸ್ಸು ರೈಟ್ ತಾನೆ ಜಾಗೃತ ಅಂದರೆ ನಾನೀಗ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಇದು ಜಾಗೃತ ಮನಸ್ಸಿನ ಮುಖಾಂತರ ಮಾತಾಡ್ತಿದ್ದೀನಿ ರೈಟ್ ತಾನೇ ಸೊ ಆನಂತರ ಸುಪ್ತ ಮನಸ್ಸಂದರೆ ಅದು ಏನು ಮಾಡುತ್ತೆ ನೀವು ಏನು ಮಾತಾಡ್ತೀರಾ ಏನು ಯೋಚನೆ ಮಾಡ್ತೀರಾ ಅದರಲ್ಲಿ ರಿಪೀಟ್ ರಿಪೀಟಾಗಿ ಏನನ್ನು ಮಾಡ್ತೀರಾ ಅದನ್ನು ಸುಪ್ತ ಮನಸ್ಸು ಏನು ಮಾಡ್ತಾರೆ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಅದರ ಪ್ರಕಾರ ನಿಮಗೆ ರಿಸಲ್ಟನ್ನು ಕೂಡ ಕೊಟ್ಟೇ ಕೊಡುತ್ತೆ ರೈಟ್ ತಾನೆ ಅವರು ಸುಪ್ತ ಮನಸ್ಸು ಕೆಲಸ ಮಾಡುವಂಥ ವಿಶೇಷವಾಗಿ ಈ ಸುಪ್ತ ಮನಸ್ಸಿನ ಒಂದು ಕೆಪಬಿಲಿಟಿ ಎಷ್ಟು ಉಂಟು ಅಂತಂದರೆ ಆ ಸುಪ್ತ ಮನಸ್ಸು ನಿಮಗೆ ಈ ಪ್ರಪಂಚದ ಯಾವುದೇ ವಿಚಾರದ ಬಗ್ಗೆ ತಿಳಿ ಹೇಳಬಲ್ಲದು ಅಥವಾ ಪ್ರಪಂಚದ ಯಾವುದೇ ವಿಚಾರದ ಒಂದು ಪ್ರಶ್ನೆ ಬಗ್ಗೆ ಉತ್ತರದಲ್ಲಿ ನಿಖರವಾದ ಉತ್ತರ ಅದರಲ್ಲಿ ಅಂತೂ ಖಂಡಿತ ಇದ್ದೇ ಇರ್ತದೆ ರೈಟ್ ಓಕೆನಾ ಸೊ ಈ ಸುಪ್ತ ಮನಸ್ಸನ್ನು ನಿರ್ಮಾಣ ಮಾಡುವಂತಹ ಆ ಒಂದು ಪರಿಸ್ಥಿತಿ ಯಾವುದು ಸುಪ್ತ ಮನಸ್ಸು ಯಾವುದರಿಂದ ನಿರ್ಮಾಣ ಆಗುತ್ತೆ ಸುಪ್ತ ಮನಸ್ಸು ನಿರ್ಮಾಣ ಆಗೋದು ನಿಮ್ಮ ಮನೆಯಿಂದ ರೈಟ್ ಓಕೆ ನಿಮ್ಮ ಮನೆಯಿಂದ ನಿಮ್ಮ ಮನೆಯ ವಾಸ್ತು ಯಾವ ಪ್ರಕಾರ ಇದೆ ನಿಮ್ಮ ಮನೆ ನಿಮ್ಮ ಮನೆ ಯಾವ ಶೇಪಲ್ಲಿದೆ ನಿಮ್ಮ ಮನೆ ಎಲ್ಲಿ ಯಾವ ಯಾವ ವಸ್ತುಗಳನ್ನು ಇಟ್ಟಿದ್ದೀರಾ ಯಾವ್ಯಾವ ಬಣ್ಣಗಳನ್ನು ಕೊಟ್ಟಿದ್ದೀರಾ ಸೊ ಅದರ ಮುಖಾಂತರ ನಿಮ್ಮ ಮನಸ್ಸಿನ ನಿಮ್ಮ ಸುಪ್ತ ಮನಸ್ಸೇನುಂಟು ಅದು ಕ್ರಿಯೇಟ್ ಆಗುತ್ತೆ ಪಕ್ಕಾ ರೈಟಾ ಓಕೆನಾ ಸೊ ಇದರ ಮುಖಾಂತರ ಆ ಸುಪ್ತ ಮನಸ್ಸು ಏನು ಮಾಡುತ್ತೆ ಒಂದು ಒಳ್ಳೆಯ ಫಲ ಅಥವಾ ಕೆಟ್ಟ ಫಲ ಅದರ ಮುಖ ಅದನ್ನು ನಿರ್ಮಾಣ ಮಾಡಿ ನಿಮ್ಮ ಮುಂದೆ ಅಂತೂ ಖಡ್ಡಿದ ತಂದು ಇಡ್ತದೆ ಓಕೆನಾ ಇದು ವಿಚಾರ ಹಾಗಾದರೆ ಒಂದು ಮನೆ ಪರ್ಫೆಕ್ಟಾಗಿ ವಾಸ್ತು ಪ್ರಕಾರ ಉಂಟು ಅಂತಾಗ ಏನು ಒಳ್ಳೆ ರಿಸಲ್ಟ್ ಬರ್ಬೋದಾ ನಮಗೆ ನಲ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಇಲ್ಲ ಅಲ್ಲ ಬ್ಯಾಲೆನ್ಸ್ ಯಾಕಂದರೆ ಈಗ ಏನಾಗುತ್ತೆ ಮುಂಚಿನ ಕಾಲದಲ್ಲಿ ಮನೆಯಲ್ಲಿ ಟಾಯ್ಲೆಟ್ ಇರಲಿಲ್ಲ ಬಾತ್ರೂಮ್ ಇರಲಿಲ್ಲ ಎಲ್ಲ ಹೊರಗಡೆ ಇತ್ತು ಓಕೆನಾ ಈಗ ಏನಾಗುತ್ತೆ ಎಲ್ಲ ಟಾಯ್ಲೆಟ್ ಬಾತ್ರೂಮ್ ಒಳಗೆ ಮಾಡಿಕೊಂಡಾಗ ಸ್ವಲ್ಪ ಸಮಸ್ಯೆ ಜಾಸ್ತಿನೇ ಅದರಲ್ಲೂ ಕೂಡ ಟಾಯ್ಲೆಟ್ಗೆ ಎಲ್ಲಿ ಜಾಗ ಕೊಟ್ಟಿರ್ತಾರೆ ಹೆಚ್ಚಾಗಿ ಇಂಜಿನಿಯರ್ಸನ್ನು ನಾನು ನೋಡಿರುವಂಥದ್ದು ಎಕ್ಸಾಕ್ಟಾಗಿ ವೆಸ್ಟಲ್ಲಿ ಪಶ್ಚಿಮದ ಭಾಗದಲ್ಲಿ ಅವ್ರು ಟಾಯ್ಲೆಟ್ಗೆ ಜಾಗವನ್ನು ಕೊಟ್ಟಿರ್ತಾರೆ ಈ ಪಾಟಲ್ಲಿ ಪಶ್ಚಿಮದ ಭಾಗದಲ್ಲಿ ಆನಂದರೆ ಇನ್ನೊಂದು ಭಾಗ ಬಂದು ದಕ್ಷಿಣದ ಭಾಗ ಈ ಭಾಗದಲ್ಲಿ ಅಂದರೆ ಪಶ್ಚಿಮದ ಭಾಗ ಬಂದು ಶನಿಗೆ ಸಂಬಂಧಪಟ್ಟದ್ದು ದಕ್ಷಿಣದ ಭಾಗ ಬಂದು ಯಮನಿಗೆ ಸಂಬಂಧಪಟ್ಟದ್ದು ಅಲ್ಲಿ ಟಾಯ್ಲೆಟ್ ಇದ್ದಾಗ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅವರು ಹೇಳಿದ್ದಾರೆ ಬಟ್ ಅದು ಸತ್ಯ ಅಂತೂ ಖಂಡಿತ ಅಲ್ಲ ಯಾಕಂದರೆ ಅಲ್ಲಿ ಟಾಯ್ಲೆಟ್ ಇಟ್ಟರೆ ಬಹಳಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅಂದರೆ ನಿಮ್ಮ ಪಶ್ಚಿಮದ ಭಾಗ ಅಂತ ಏನು ಅದನ್ನು ನಮ್ಮ ಮಹಾವಾಸ್ತುವಿನಲ್ಲಿ ಪ್ರಾಫಿಟ್ಸ್ ಮತ್ತು ಗೇನ್ ಅಂತ ಕರೀತಾರೆ ಹಾಗಾದರೆ ಅಲ್ಲಿ ಟಾಯ್ಲೆಟ್ ಬಂದಾಗ ಪ್ರಾಫಿಟ್ಸ್ ಮತ್ತು ಗೇನ್ಗೆ ಆಗಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಲಾಭ ಬರೋಕ್ಕೆ ಬಿಡುವುದಿಲ್ಲ ಗುರು ಹಿರಿಯಿಂದ ಬರತಕ್ಕಂಥ ಆಸ್ತಿ ಪಾಸ್ತಿಗೆ ತೊಂದರೆ ಮನೆ ಕಟ್ಟಲಿಕ್ಕೆ ತೊಂದರೆ ಜಾಗ ತಗೊಳ್ಳಿಕ್ಕೆ ತೊಂದರೆ ಗಾಡಿ ತಗೊಳ್ಳಿಕ್ಕೆ ತೊಂದರೆ ಪ್ರಾಸ್ಪರಿಟಿ ಮಾಡಲಿಕ್ಕೆ ತೊಂದರೆ ಎಲ್ಲ ವಿಚಾರದಲ್ಲಿ ತೊಂದರೆ ಆಗುತ್ತೆ ಕೆಲವೊಮ್ಮೆ ಎಲ್ಲಿವರೆಗೆ ಅಂದರೆ ನಿಮ್ಮ ಹತ್ರ ಹಣ ಉಂಟು ಹಣವನ್ನು ಇಟ್ಕೊಂಡು ತಿರುಗ್ತಾ ಇದ್ದೀರಾ ಮನೆ ಕಟ್ಟಬೇಕು ಅನ್ನೋ ಆಸೆ ಉಂಟು ಬಟ್ ನಿಮಗೆ ಅದು ಕೂಡ ಆಗ್ತಾ ಇಲ್ಲ ಸೊ ಅದು ಕೂಡ ನಿಮಗೆ ಪಶ್ಚಿಮದ ಭಾಗದ ಟಾಯ್ಲೆಟಿಂದ ಬರ್ತದೆ ಅದೇ ರೀತಿ ದಕ್ಷಿಣದಲ್ಲಿ ಟಾಯ್ಲೆಟ್ ಮಾಡ್ಕೊಂಡ್ರಿ ದಕ್ಷಿಣದಲ್ಲಿ ಟಾಯ್ಲೆಟ್ ಮಾಡ್ಕೊಂಡು ಏನಾಗುತ್ತೆ ಸೊ ದಕ್ಷಿಣದಲ್ಲಿ ಎಲ್ಲೋ ಒಂದು ಟಾಯ್ಲೆಟ್ ಮಾಡ್ಕೊಂಡಾಗ ವಿಶೇಷ ರೀತಿಯಲ್ಲಿ ತಿಳ್ಕೊ ತಿಳ್ಕೊಬೇಕು ನೀವು ಅಲ್ಲಿ ಆ ಪಾರ್ಟ್ ನೇಮ್ ಫೇಮ್ ಮತ್ತು ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟದ್ದು ರಿಲ್ಯಾಕ್ಸೇಷನ್ ಅಂದರೆ ನೀವು ಆರಾಮವಾಗಿರುವಂಥದ್ದು ಒಂದು ಫೇಮ್ ಅಂದರೆ ನಿಮ್ಮ ಹೆಸರು ಆ ಫೇಮ್ ಎಲ್ಲ ವಿಧ ವಿಧದಲ್ಲಿ ಕೂಡ ಅಲ್ವಾ ಯಾವುದ್ರಲ್ಲಿ ನಿಮಗೆ ಹೆಸರು ಬೇಕು ಯಾವುದ್ರಲ್ಲಿ ನಿಮಗೆ ಹೆಸರು ಗಳಿಸಬೇಕು ಎಂಬುದರ ಬಗ್ಗೆ ಅದು ನಿಮಗೆ ಹೇಳಿಕೊಡ್ತದೆ ಅಥವಾ ನಿಮಗೆ ಅದ್ರ ಮುಖಾಂತರ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಒಂದೊಳ್ಳೆ ಕೆಲಸ ಮಾಡ್ತಾ ಒಂದು ಒಳ್ಳೆ ಫೀಲ್ಡಲ್ಲಿದ್ದೀರಾ ಅಲ್ಲಿ ನೇಮ್ ಬೇಕು ಫೇಮ್ ಬೇಕು ಎಲ್ಲ ರೀತಿಯಲ್ಲಿ ಕೂಡ ಒಂದು ಆ ಒಂದು ಉಚ್ಚ ಮಟ್ಟ ಬೇಕು ಅಥವಾ ನಿಮ್ಮನ್ನು ಆ ರೀತಿಯ ಗುರುತಿಸ ಗುರುತಿಸಬೇಕು ಅಂದಾಗ ನಿಮ್ಮ ಮನೆಯ ದಕ್ಷಿಣದ ಭಾಗ ಏನುಂಟು ಅದು ಬಹಳ ಕ್ಲಿಯರ್ ಆಗಿರಬೇಕಾದಂತಹ ಅನಿವಾರ್ಯತೆ ಉಂಟು ದಕ್ಷಿಣದ ಭಾಗ ಕ್ಲಿಯರ್ ಆಗಿಲ್ಲ ಅಂದಾಗ ಬಹಳಷ್ಟು ತೊಂದರೆಗಳನ್ನು ಕೂಡ ಅನುಭವಿಸಬೇಕಾಗುತ್ತೆ ಅದರ ಜೊತೆಗೆ ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನೀವೆಷ್ಟೇ ಒಳ್ಳೆಯ ರೀತಿಯಲ್ಲಿ ನೀವು ಅವ್ರಿಗೆ ಬೇಕಾದಾಗೆ ಸರೆಂಡ್ರಾಗಿದ್ದುಕೊಂಡು ಕೆಲಸ ಮಾಡಿದರು ನಿಮ್ಮ ಕೆಲಸವನ್ನು ತನ್ಮಯತೆ ತನ್ಮಯತೆಯಿಂದ ಮಾಡಿದರೂ ಕೂಡ ಅಥವಾ ಪರ್ಫೆಕ್ಟಾಗಿ ಮಾಡಿಕೊಟ್ಟರು ಕೂಡ ನಿಮ್ಮ ನೇಮ್ ಆಗುವುದಿಲ್ಲ ಫೇಮ್ ಆಗುವುದಿಲ್ಲ ನಿಮ್ಮನ್ನು ಯಾರೂ ರೆಕಗ್ನೈಸ್ ಮಾಡುವುದೇ ಇಲ್ಲ ಅದರ ಅರ್ಥ ನಿಮ್ಮ ದಕ್ಷಿಣದ ಭಾಗ ಸರಿ ಇಲ್ಲ ಅಂತ ಅದಕ್ಕೇನೆ ಈ ಟಾಯ್ಲೆಟ್ ಮಾಡ್ಕೊಳ್ಳುವಾಗ ಬಹಳಷ್ಟು ಜಾಗೃತರಾಗಿರಬೇಕಾಗುತ್ತೆ ಈಗ ಮಹಾವಾಸ್ತುವಿನಲ್ಲಿ ಅದಕ್ಕೆಲ್ಲ ಟೆಕ್ನಿಕ್ಸ್ ಇದೆ ಟಾಯ್ಲೆಟ್ಸ್ಗಳನ್ನ ಹೇಗೆ ಸರಿ ಮಾಡಬೇಕಂತ ವಿಷಯ ಬೇರೆ ಓಕೆನಾ ಬಟ್ ಈ ರೀತಿಯಾಗಿ ನೀವು ಅಲ್ಲಿ ಟಾಯ್ಲೆಟ್ನ ಒಂದು ಆ್ಯಕ್ಟಿವಿಟೀಸ್ ಏನಿರ್ತಾರೆ ಡಿಸ್ಪೋಸಲ್ ರೈಟ್ ತಾನೇ ಡಿಸ್ಪೋಸಲ್ ಮಾಡುವಂಥದ್ದು ಡಿಸ್ಪೋಸ್ ಮಾಡುವಂಥದ್ದು ಇದ್ದದನ್ನು ಕರಗಿಸಿ ಹಾಕುವಂಥದ್ದು ರೈಟ್ ತಾನೇ ಇದ್ದದ್ದನ್ನು ಲೆಟ್ಗೋ ಮಾಡುವಂಥದ್ದು ಟಾಯ್ಲೆಟ್ನೊಂದು ಕೆಲಸ ಅಂತೂ ಇದ್ದೇ ಇರ್ತದೆ ರೈಟ್ ತಾನೇ ಟಾಯ್ಲೆಟ್ ಅಂತೂ ಬೇಕಪ್ಪ ಬೇಡ ಅಂತೇನಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಹಾವಾಸ್ತುವಿನಲ್ಲಿ ಅದರದ್ದೇ ಆದಂಥ ಜಾಗ ಇದೆ ಆ ಜಾಗದಲ್ಲಿ ಸಾಧ್ಯ ಆದರೆ ಟಾಯ್ಲೆಟ್ ಮಾಡ್ಕೊಳ್ಬೋದು ಅನ್ಯಥಾ ಆಗಿ ಿಲ್ಲ ಅಂದರೆ ಬೇರೆ ಜಾಗದಲ್ಲಿ ಮಾಡ್ಕೊಂಡು ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಟೆಕ್ನಿಕ್ಸ್ ಇರ್ತದೆ ಆ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ನೀವು ಟಾಯ್ಲೆಟನ್ನು ನಿರ್ಮಾಣ ಮಾಡಿದಾಗ ಅದರಿಂದ ಕೂಡ ನಿಮಗೆ ಒಂದು ಅತ್ಯುತ್ತಮವಾದ ಫಲವನ್ನು ಪಡೀಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಈಸ್ ದ ಮೋಸ್ಟ್ ಫೇವರಬಲ್ ತುಂಬಾ ಫೇವರಬಲ್ ರಿಸಲ್ಟನ್ನು ಪಡೀಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಓಕೆನಾ ಗೊತ್ತಾಯ್ತೀಗ ಅದೇ ರೀತಿ ಮನೆಯಲ್ಲಿ ನೀವು ನೀವು ನೋಡ್ಕೊಳ್ಳಿ ಮನೆಯಲ್ಲಿ ಏನಾಗುತ್ತೆ ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿರ್ತೀರಾ ಹೇಗೆ ಇಟ್ಟಿರ್ತೀರಾ ಎಂಬುದರ ಮೇಲಿಂದ ನಿಮ್ಮ ಸಬ್ ಕಾನ್ಷಿಯಸ್ ರೆಕಾರ್ಡಿಂಗ್ ಇರ್ತದೆ ರೈಟ್ ತಾನೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ಗ್ರಹಿಸಿರ್ತದೆ ನೀವೆಲ್ಲಿ ಈಗ ಒಂದು ಮನೆ ವಾಸ್ತು ಪ್ರಿಪೇರ್ ಮಾಡೋದಂದ್ರೇನು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ರಿಪೇರಿ ಮಾಡೋದು ಅರ್ಥ ನಿಮ್ಮ ಸಬ್ ಕಾನ್ಸಿಯಸ್ ರಿಪೇರಿ ಆಯಿತು ಅದರಲ್ಲಿ ಏನು ಕೆಟ್ಟ ಫಲ ಉಂಟು ಕೆಟ್ಟ ಫಲ ಎಲ್ಲ ಒಳ್ಳೆಯ ಫಲಕ್ಕೆ ಟರ್ನ್ಔಟ್ ಬೇಕು ಟರ್ನ್ ಔಟ್ ಆಗಬೇಕಂತ ವಾಸ್ತುವನ್ನು ನಾವು ಪ್ರಿಪೇರ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿಯೇ ಮಾಡ್ತೇವೆ ಇದರಲ್ಲಿ ಇನ್ನೂ ನೋಡ್ಕೊಳ್ಬೇಕು ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಆ ಬಣ್ಣಗಳು ಬಹಳಷ್ಟು ರಿಸಲ್ಟ್ ಅನ್ನು ಕೊಡುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಿಗೆ ರಿಸಲ್ಟ್ ಬಣ್ಣಗಳು ಕೊಡ್ತವೆ ಯಾಕಂದರೆ ಬಣ್ಣಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಮಹಾವಾಸ್ತುವಿನಲ್ಲಿ ಪಂಚತತ್ವಗಳನ್ನು ವಿಶೇಷ ರೀತಿಯಲ್ಲಿ ನಾವು ಪರಿಗಣಿಸ್ತೇವೆ ಈ ಪಂಚತತ್ವಗಳಿಗೆ ಸಂಬಂಧಪಟ್ಟಂತೆ ಪಂಚತತ್ವಗಳ ಬಣ್ಣಗಳಿವೆ ಆ ಬಣ್ಣಗಳನ್ನು ಕೊಟ್ಟರೆ ಪರವಾಗಿಲ್ಲ ಆದರೂ ಕೂಡ ನಾವು ಆ ಬಣ್ಣವನ್ನು ಕೊಡಿಸುವುದಿಲ್ಲ ಯಾಕಂದರೆ ಆ ಬಣ್ಣ ಯಾವಾಗ ಬರಬೇಕು ಯಾವಾಗ ಆ ಒಂದು ನಿಮ್ಮ ಆ ಪಾರ್ಟ್ ಏನೊಂದು ಇಂಬ್ಯಾಲೆನ್ಸ್ ಆದಾಗ ಆ ಪಾರ್ಟಿಂದ ರಿಸಲ್ಟೇ ಬರ್ತಾ ಇಲ್ಲ ಆ ಮೂಮೆಂಟಲ್ಲಿ ನಾವೇನು ಮಾಡ್ತೇವೆ ಅಂತಹ ಬಣ್ಣಗಳನ್ನು ಕೊಡ್ತೇವೆ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಉತ್ತರದ ಭಾಗ ರೈತನ ಉತ್ತರದ ಭಾಗ ಬಂದು ಜಲತತ್ವ ಸಂಬಂಧಪಟ್ಟದ್ದು ಹಾಗಾದರೆ ಜಲತತ್ವದ ಬಣ್ಣ ಬಂದು ಅದು ಬಂದು ಬ್ಲೂ ಕಲರ್ ರೈತಾನೆ ಸೊ ಅದನ್ನು ನೀಲಿ ಬಣ್ಣ ಹಾಗಾದರೆ ಉತ್ತರದ ಭಾಗದಲ್ಲಿ ನೀಲಿ ಬಣ್ಣ ತುಂಬ ತೊಂದರೆಯನ್ನು ಕ್ರಿಯೇಟ್ ಮಾಡಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು ಓಕೆನಾ ಉತ್ತರದ ಭಾಗದಲ್ಲಿ ನೀಲಿ ಬಣ್ಣ ಅದೇ ನಿಮ್ಮ ಪೂರ್ವದ ಭಾಗ ಇದು ಬಂದು ವಾಯುತತ್ವಕ್ಕೆ ಸಂಬಂಧಪಟ್ಟದ್ದು ವಾಯುತತ್ವದ ಬಣ್ಣ ಬಂದು ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣ ಹಾಗಾದರೆ ಪೂರ್ವದ ಭಾಗದಲ್ಲಿ ಹಸಿರು ಬಣ್ಣ ಹಸಿರು ಬಣ್ಣ ಹಾರ್ಮನ್ನು ಉಂಟು ಮಾಡೋದಿಲ್ಲ ಪರವಾಗಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ದಕ್ಷಿಣಕ್ಕೆ ಬಂದಾಗ ಆಗ್ನೇಯ ದಕ್ಷಿಣ ಆಗ್ನೇಯ ದಕ್ಷಿಣ ಈ ಪಾಟಿಗೆ ಬಂದಾಗ ಇದು ಬಂದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟದ್ದು ಈ ತತ್ವದ ಬಣ್ಣ ಬಂದು ರೆಡ್ ಕಲರ್ ರೈಟ್ ಹಾಗಾದರೆ ರೆಡ್ ಕಲರ್ ಇಲ್ಲಿ ಹಾರ್ಮನ್ನು ಉಂಟು ಮಾಡೋದಿಲ್ಲ ಅಂತ ಇದು ರೆಡ್ ಅಂದರೆ ರೆಡ್ಡನ್ನೇ ಎಲ್ಲವೂ ಕೂಡ ರೆಡ್ ಪಿಂಕ್ ಪರ್ಪಲ್ ಆರೆಂಜ್ ಎಲ್ಲ ಬಂದುಬಿಡ್ತಾಯಿರಲ್ಲಿ ಓಕೆನಾ ಆನಂತರ ಬಂದು ನಿಮ್ಮ ಪೃಥ್ವಿ ತತ್ವ ಅದು ಬಂದು ನಿಮ್ಮ ದಕ್ಷಿಣ ನೈಋತ್ಯ ನೈಋತ್ಯ ಅಲ್ಲಿಯ ಬಣ್ಣ ಬಂದು ಅದು ಎಲ್ಲೋ ಕಲರ್ ಎಲ್ಲೋಂದರೆ ಹಳದಿ ಬಣ್ಣ ಹಾಗಾದರೆ ಅಲ್ಲಿ ಹಳದಿ ಬಣ್ಣ ತೊಂದರೆಯನ್ನು ಕ್ರಿಯೇಟ್ ಮಾಡೋದಿಲ್ಲ ಅಂತ ಒಂದು ಇಂಡಿಕೇಷನ್ ಅದೇ ರೀತಿ ನಿಮ್ಮ ಪಶ್ಚಿಮದ ಭಾಗಕ್ಕೆ ಸಂಬಂಧಪಟ್ಟದೆ ಬಣ್ಣ ಬಂದು ಅಂದರೆ ಆಕಾಶ ತತ್ವ ಆಕಾಶ ತತ್ವದ ಬಣ್ಣ ಬಂದು ಬಿಳಿ ಬಣ್ಣ ರೈಟ್ ಬಿಳಿ ಬಣ್ಣ ಹಾಗಾದರೆ ಇದಿಷ್ಟು ಬಣ್ಣ ಉಂಟಪ್ಪ ಪರವಾಗಿಲ್ಲ ಈಗ ಗೊತ್ತಾಗಬೇಕು ನಿಮಗೆ ಜಲತತ್ವಕ್ಕೆ ನೀಲಿ ಬಣ್ಣ ವಾಯುತತ್ವಕ್ಕೆ ಹಸಿರು ಬಣ್ಣ ಅಗ್ನಿ ತತ್ವಕ್ಕೆ ಕೆಂಪು ಬಣ್ಣ ಪೃಥ್ವಿ ತತ್ವಕ್ಕೆ ಹಳದಿ ಬಣ್ಣ ಆನಂತರ ಆಕಾಶ ತತ್ವಕ್ಕೆ ವೈಟ್ ಕಲರ್ ಅಂದರೆ ಅದು ಅದು ಕೂಡ ಸೂಪರ್ ವೈಟ್ ಓಕೆನಾ ಬಿಳಿ ಬಣ್ಣ ವಿಶೇಷವಾಗಿರುವಂಥದ್ದು ಓಕೆನಾ ರೈಟ್ ಓಕೆ ಈಗ ಇಲ್ಲಿ ವ್ಯತ್ಯಯ ಏನು ಉಂಟಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಒಂದು ಕಡೆ ಏನಾಯ್ತು ಈಗ ಇದು ನಿಮ್ಮ ಉತ್ತರದ ಭಾಗ ರೈಟ್ ತಾನೇ ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಕೊಟ್ಟುಬಿಟ್ರಿ ಪಿಂಕ್ ಕಲರ್ ಕೊಟ್ಟುಬಿಟ್ರಿ ಪರ್ಪಲ್ ಕಲರ್ ಕೊಟ್ಟುಬಿಟ್ರಿ ಆರೆಂಜ್ ಕಲರ್ ಕೊಟ್ಟುಬಿಟ್ರಿ ಈಗ ಏನಾಯಿತು ಇಲ್ಲಿ ಹಾಕಬೇಕಾದಂತಹ ಬಣ್ಣವನ್ನು ನೀವು ಅದನ್ನು ಟ್ರಾನ್ಸ್ಫರ್ ಮಾಡಿ ಎಲ್ಲಿ ಹಾಕಿದ್ರಿ ಇಲ್ಲಿ ಅಗ್ನಿ ಅಗ್ನಿಯ ತತ್ವದಲ್ಲಿ ಬರಬೇಕಾದ ಬಣ್ಣವನ್ನು ಜಲತತ್ವದಲ್ಲಿ ಹಾಕಿಬಿಟ್ರಿ ಈಗ ಓಕೆನಾ ಈಗ ಏನಾಯಿತು ಜಲದ ಕೆಲಸ ಏನಿರ್ತದೆ ಅಗ್ನಿಯನ್ನು ನಂದಿಸುವಂಥ ಕೆಲಸವನ್ನು ಜಲ ಮಾಡುತ್ತೆ ರೈಟ್ ತಾನೆ ಅಗ್ನಿಯನ್ನು ನಂದಿಸುವಂಥ ಕೆಲಸವನ್ನು ಜಲ ಮಾಡುತ್ತೆ ಆ ಮೂಮೆಂಟಲ್ಲಿ ಏನಾಯಿತು ನಿಮ್ಮ ಅಗ್ನಿ ತತ್ವ ವೀಕ್ ಆಯ್ತು ಈಗ ಓಕೆನಾ ಹಾಗಾದರೆ ಅಗ್ನಿ ತತ್ವ ವೀಕ್ ಆದಾಗ ಸೌತ್ ಈಸ್ಟ್ ಕಾರ್ನರ್ ಆಗ್ನೇಯ ಮತ್ತು ನಿಮ್ಮ ದಕ್ಷಿಣ ಆಗ್ನೇಯ ಆಗ್ನೇಯ ದಕ್ಷಿಣದ ಭಾಗ ನಿಮಗೆ ಹಣಕಾಸನ್ನು ನೀಡುವಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ ಹಾಗಾದರೆ ನಿಮ್ಮ ಮನೆಯಲ್ಲಿ ಉತ್ತರದ ಭಾಗದಲ್ಲಿ ರೆಡ್ ಕಲರ್ ಬಂದಾಗ ಪಿಂಕ್ ಕಲರ್ ಬಂದಾಗ ಆನಂತರ ಆರೆಂಜ್ ಕಲರ್ ಬಂದಾಗ ಅಥವಾ ಪರ್ಪಲ್ ಕಲರ್ ಬಂದಾಗ ಅಗ್ನಿಯ ರಿಲೇಟೆಡ್ ಯಾವುದೇ ಬಣ್ಣ ಬಂದರೂ ಕೂಡ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಅರ್ಥ ಆಯಿತು ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ರೈಟ್ ತಾನೆ ಓಕೆನಾ ಇದು ವಿಚಾರ ಯಾಕಂದರೆ ಅಗ್ನಿ ಅಗ್ನಿ ಹೇಗೂ ಉರಿಯುತ್ತದೆ ಬಟ್ ಜಲತತ್ವಕ್ಕೆ ಅಗ್ನಿ ಹೋದಾಗ ಈಗ ಜಲ ಇದು ಅಗ್ನಿ ಉರಿತಂಡುನ ಜಲ ಹಾಕಿಬಿಟ್ಟು ಈಗ ಅಗ್ನಿ ಈಗ ರೈಟ್ ಹಾಗಾದ್ರೆ ಈಗ ಹಾಗಾದರೆ ಒಂದೇದಾಗಿ ನಿಮ್ಮ ಆರೋಗ್ಯಕ್ಕೂ ಸಮಸ್ಯೆ ಆಯಿತು ಹಣಕಾಸು ಕೂಡ ಹೊರಟೋಯ್ತು ಯಾರಿಗೂ ಹಣಕಾಸು ಅದು ಬರ್ತಾನೆ ಇಲ್ಲ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ದೃಷ್ಟಿಗೋಚಾರ ಇಲ್ಲ ಕಾಣ್ತಾ ಇಲ್ಲ ನೀವೇನು ಮಾಡಬೇಕಂತ ನಿಮಗೆ ದೂರದೃಷ್ಟಿನೆಲ್ಲ ನೀವೇನು ಮಾಡಬೇಕಂತ ಅಷ್ಟು ನಿಮಗೆ ಬ್ಲೈಂಡ್ ಆ ಬದುಕಿನ ಎಲ್ಲ ಆಯಾಮಗಳಲ್ಲಿ ಕೂಡ ಬ್ಲಾಕ್ ಆಗಿಬಿಡ್ತೀರ ಯಾವಾಗ ಬರೇ ಒಂದು ಉತ್ತರದಲ್ಲಿ ನೀವು ರೆಡ್ ಪಿಂಕ್ ಪರ್ಪಲ್ ಪರ್ಪಲ್ ಅಥವಾ ನೀವು ಆರೆಂಜ್ ಕಲರನ್ನು ಕೊಟ್ಟುಕೊಂಡಾಗ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ರೀತಿಯಲ್ಲಿ ಯೆಲ್ಲೋ ಕಲರ್ ಬಂದಾಗ ಓಕೆ ಈಗ ಉತ್ತರದಲ್ಲಿ ಎಲ್ಲೋ ಕಲರ್ ಕೊಟ್ಟುಬಿಟ್ರಿ ಈಗ ಯೆಲ್ಲೋ ಕಲರ್ ಎಲ್ಲಿಯೇ ಬಣ್ಣದು ಅದು ಬಂದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಕಲರ್ ಓಕೆನಾ ಈ ಎಲ್ಲೋ ಕಲರ್ ಪೃಥ್ವಿತ್ವಕ್ಕೆ ಸಂಬಂಧಪಟ್ಟಂತೆ ಈ ಪೃಥ್ವಿಯಲ್ಲಿ ನೀರನ್ನು ಹಾಕಿ ಏನು ಮಾಡುತ್ತೆ ಅದು ಅದು ಸಕ್ ಮಾಡುತ್ತೆ ರೈಟ್ ತಾನೇ ಪೃಥ್ವಿಯಲ್ಲಿ ನೀವು ನೀರನ್ನು ಹಾಕಿದಾಗ ಭೂಮಿಯ ಮೇಲೆ ನೀರನ್ನು ಹಾಕಿದಾಗ ಅದು ಸಕ್ ಮಾಡುತ್ತೆ ಓಕೆನಾ ಸಕ್ ಮಾಡುತ್ತೆ ತಾನೆ ನೀರಂತೂ ನಿಲ್ಲುವುದಿಲ್ಲ ಅಲ್ಲಿ ರೈಟಾ ಹಾಗಾದರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಕೂಡ ನಿಮ್ಮ ಹಣಕಾಸು ನಿಮ್ಮಿಂದ ಹೊರಟೋಗುತ್ತೆ ಹಣಕಾಸು ಬರೋಕ್ಕೆ ಬಿಡುವುದಿಲ್ಲ ಯಾಕಂದರೆ ಅಪೋರ್ಚುನಿಟೀಸ್ ಬರುವುದಿಲ್ಲ ಅವಕಾಶಗಳು ಬರುವುದಿಲ್ಲ ಹಣಕಾಸಿಗೆ ಸಂಬಂಧಪಟ್ಟಂತೆ ಕಸ್ಟಮರ್ಸೇ ಬರುವುದಿಲ್ಲ ಈ ಪ್ರಾಬ್ಲಮನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಅದಕ್ಕೋಸ್ಕರ ನಿಮ್ಮ ಒಂದು ನಾನು ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ಈ ಒಂದು ಪೇಂಟ್ ಏನು ಉಂಟಲ್ವಾ ಏನು ಕಲರ್ಗಳನ್ನು ಕೊಟ್ಟಿರ್ತೀರ ಬೇರೆ ಬೇರೆ ಬಣ್ಣಗಳನ್ನು ಸೊ ಇದು ಬಹಳಷ್ಟು ಡಿಸ್ಟರ್ಬೆನ್ಸನ್ನು ಉಂಟು ಮಾಡುವಂಥ ಸಾಧ್ಯತೆ ತೀರಾತೀರ ಕೆಲವೊಮ್ಮೆ ಏನಾಗುತ್ತೆ ನೀವು ಹೇಳ್ತೀರಾ ನಾನು ವಾಸ್ತು ಪ್ರಕಾರನೇ ಮಾಡಿಕೊಂಡಿದ್ದೇನೆ ಈಶಾನ್ಯದಲ್ಲಿ ದೇವರ ಕೋಣೆನೇ ಇದೆ ನೈಋತ್ಯದಲ್ಲಿ ಬೆಡ್ರೂಮ್ ಇದೆ ವಾಯುವ್ಯದಲ್ಲಿ ಟಾಯ್ಲೆಟ್ ಇದೆ ಸೌತ್ ಈಸ್ಟಲ್ಲಿ ಅಂದರೆ ಅಗ್ನಿಮೂಲೆಯಲ್ಲಿ ನಿಮ್ಮ ಒಂದು ಬರ್ನರ್ ಬಂದುಬಿಟ್ಟಿದೆ ಬರ್ನರ್ ಅಂದರೆ ನಿಮ್ಮ ಅಡುಗೆ ಕೋಣೆ ಬಂದುಬಿಟ್ಟಿದೆ ನೀವು ಹೇಳ್ತೀರ ಏ ಇಲ್ಲ ವಾಸ್ತು ಪ್ರಕರಣ ಉಂಟಪ್ಪ ಹಾಗಾದರೆ ಪಂಚತತ್ವಗಳನ್ನು ಯಾರು ನೋಡ್ತಾರೆ ಈಗ ರೈಟ್ ಆ ಪಂಚತತ್ವಗಳಿಗೆ ಯಾರು ಕೂಡ ಗಮನ ಕೊಡಲ್ಲ ಸಾಧಾರಣ ಜ್ಯೋತಿ ಸಾಧಾರಣ ವಾಸ್ತುವಿನಲ್ಲಿ ಪಂಚತತ್ವಗಳನ್ನು ಪರಿಗಣಿಸುವಂಥ ಪ್ರಶ್ನೆಯೇ ಇಲ್ಲ ಯಾರಿಗೂ ಕೂಡ ಅದು ಗೊತ್ತು ಕೂಡ ಇಲ್ಲ ಅದನ್ನು ಫಾಲೋ ಮಾಡೋದ್ಗಳ ಮಹಾವಾಸ್ತು ತಜ್ಞರಿದ್ದರೆ ಅವರಿಗೆ ಪರ್ಫೆಕ್ಟಾಗಿ ಗೊತ್ತಿರ್ತದೆ ಪಂಚತತ್ವಗಳು ಹೇಗಪ್ಪ ಕೆಲಸ ಮಾಡ್ತದೆ ಅದರ ಮುಖಾಂತರೇ ನಿಮ್ಮ ಮನೆ ವಾಸ್ತು ಕ್ರಿಯೇಟ್ ಆಗಿರ್ತದೆ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ತಾನೇ ಓಕೆನಾ ಸುಮ್ಮ ಸುಮ್ಮನೆ ಏನೇನೋ ಮಾಡ್ಕೊಳ್ಳೋದು ಅಲ್ಲ ಅಂತ ಹೇಳ್ತಾನೆ ಅನ್ಯಥ ಸಮಸ್ಯೆಯನ್ನು ನಾವು ನೀವು ಎಲ್ಲರೂ ಎದುರಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಈಗ ಉದಾಹರಣೆ ಇನ್ನೊಂದು ಹೇಳ್ತೀನಿ ನಿಮಗೆ ಇಲ್ಲೇನಾಗುತ್ತೆ ಈಗ ಪೂರ್ವದ ಭಾಗ ಇದರ ಬಣ್ಣ ಬಂದು ಗ್ರೀನ್ ಕಲರ್ ಓಕೆನಾ ಅದು ಹಸಿರು ಬಣ್ಣ ಈಗ ಹಸಿರು ಬಣ್ಣ ಕೊಡಬೇಕಂತ ನಾನಂತೂ ಹೇಳುವುದಿಲ್ಲ ಓಕೆನಾ ವಿಷಯ ಬೇರೆ ಓಕೆನಾ ನಾವು ಹೆಚ್ಚಾಗಿ ಕ್ರೀಮ್ ಕಲರನ್ನು ಸಜೆಸ್ಟ್ ಮಾಡ್ತೇವೆ ಬೇರೆ ಕಲರನ್ನು ಸಜೆಸ್ಟ್ ಮಾಡಿಗೆ ಹೋಗುವುದಿಲ್ಲ ಬೇರೆ ಕಲರ್ನ ಯಾವಾಗ ಸಜೆಸ್ಟ್ ಮಾಡ್ತೇವೆ ಆ ಝೋನ್ ಏನಾದರೂ ಇಂಬ್ಯಾಲೆನ್ಸ್ ಆಗಿದ್ದಾಗ ಆ ಝೋನನ್ನು ಯಾತೋ ಎಕ್ಸಾಸ್ಟ್ ಮಾಡಬೇಕು ಅಂದರೆ ಅದರ ಎನರ್ಜಿನ ಕಡಿಮೆ ಮಾಡಬೇಕು ಅಥವಾ ಅದನ್ನು ಜಾಸ್ತಿ ಮಾಡಬೇಕು ಎಕ್ಸ್ಟೆಂಡ್ ಮಾಡಬೇಕಂದಾಗ ಮಾತ್ರ ಕಲರನ್ನು ಅಂಥ ಕಲರನ್ನು ನಾವು ಬಳಸ್ತೇವೆ ಬಾಕಿ ವಿಚಾರ ಬಳಸಲ್ಲ ರೈಟ್ ತಾನೇ ಓಕೆ ಹಾಗಾದರೆ ನಿಮ್ಮ ಪೂರ್ವದ ಭಾಗದಲ್ಲಿ ಈಗ ಗ್ರೀನ್ ಕಲರ್ ಬಂದುಬಿಡ್ತು ತೊಂದರೆ ಅಂತೂ ಖಂಡಿತ ಅಲ್ಲ ರೈಟ ಏನು ಸಮಸ್ಯೆ ಅಲ್ಲ ಇರ್ಬೋದು ಬಟ್ ಅಲ್ಲಿ ನಿಮ್ಮ ನಿಮ್ಮ ಪೂರ್ವದ ಭಾಗದಲ್ಲಿ ಸೂಪರ್ ವೈಟ್ ಕಲರ್ ಈಗ ಓಕೆನಾ ಸೂಪರ್ ವೈಟ್ ಕಲರ್ ಬಂದುಬಿಡ್ತೀಗ ಓಕೆನಾ ಈಗ ನಿಮ್ಮ ಸೋಷಲ್ ಕನೆಕ್ಷನ್ ಎಂದು ಸೋಷಲ್ ಕನೆಕ್ಷನ್ ಅಂದರೆ ಬಾಹ್ಯ ಜಗತ್ತಿನ ಜೊತೆಗೆ ನಿಮ್ಮ ಸಂಬಂಧಗಳು ತೊಂದರೆಗಳಾಗ್ತವೆ ಎಲ್ಲ ರೀತಿಯಲ್ಲಿ ಕೂಡ ಅದು ಯಾಕೆ ಹಾಗೆ ಆಗುತ್ತೆ ಯಾಕಂದರೆ ವೈಟ್ ಕಲರ್ ಅಂತ ಏನುಂಟು ಅದರಲ್ಲೂ ಕೂಡ ಕ್ರೀಮ್ ಅಲ್ಲ ಸೂಪರ್ ವೈಟ್ ಸೂಪರ್ ವೈಟ್ ಕಲರ್ ಅಂತ ಏನುಂಟು ಆ ಕಲರ್ ಬಂದು ಪಶ್ಚಿಮಕ್ಕೆ ಸಂಬಂಧಪಟ್ಟು ಪಶ್ಚಿಮದ ಭಾಗ ರೈಟ್ ತಾನೆ ಹಾಗಾದ್ರೆ ಪಶ್ಚಿಮದ ಭಾಗ ಯಾವುದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಅದು ಮೆಟಲ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಅದರ ಅರ್ಥ ಏನು ಅಂದರೆ ನೀವು ನಿಮಗೆ ಗೊತ್ತಿರಬೇಕು ಪಶ್ಚಿಮದ ಭಾಗ ಅಂದರೆ ಮೆಟಲ್ ಅದು ಆಕಾಶ ತತ್ವ ಅದು ಭೂಮಿಯ ಅಡಿಯಲ್ಲಿ ಇರುವಂತಹ ಖನಿಜ ಪದಾರ್ಥಗಳು ಎಲ್ಲ ರೀತಿಯಲ್ಲಿ ಕೂಡ ಅದನ್ನು ಚೈನೀಸ್ ವಾಸ್ತುವಿನಲ್ಲಿ ಮೆಟಲ್ ಅಂತ ಕರಿತೇವೆ ನೀವು ಮೆಟಲ್ ಅಂತಲೇ ಇಟ್ಕೊಂಡಾಗ ಮೆಟಲ್ ಅಂದರೆ ಒಂದು ವನಸ್ಪತಿಯನ್ನು ಕಟ್ ಮಾಡುವಂಥದ್ದು ಮೆಟಲ್ ಓಕೆನಾ ಆ ಚಾಕು ಚೂರಿ ಅಂತ ಇಟ್ಕೊಳ್ಳಿ ಪರವಾಗಿಲ್ಲ ರೈತನೇ ಅದನ್ನೇ ನೀವು ಇಲ್ಲಿ ಹಾಕಿದಾಗ ಏನಾಯಿತು ಪೂರ್ವದ ಭಾಗ ಅಂದರೆ ವಾಯುತತ್ವ ವಾಯುತತ್ವ ಅಂದರೆ ವನಸ್ಪತಿ ವನಸ್ಪತಿ ಅಂದರೆ ಮರಗಿಡಗಳು ಮರಗಿಡಗಳು ಈ ಮರಗಿಡಗಳು ಅಲ್ವಾ ಈ ಮರಗಿಡಗಳನ್ನು ಕಟ್ ಮಾಡುವಂಥ ಕೆಲಸವನ್ನು ಆ ಒಂದು ಪೇಂಟ್ ಏನು ಅದು ಮಾಡ್ತಾ ಇರ್ತದೆ ಆಗೇನಾಯಿತು ನಿಮಗೇನು ಸೋಷಲ್ ಕನೆಕ್ಷನ್ ಬೇಕು ನಿಮಗೆ ಅಲ್ವಾ ಬಾಹ್ಯ ಜಗತ್ತಿನ ಜೊತೆಗೆ ನಿಮ್ಮ ಬಾಂಧವ್ಯ ಅತ್ಯುತ್ತಮವಾಗಿರಬೇಕು ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ನೀವೆಷ್ಟು ಎಫರ್ಟ್ ಆಗ್ತೀರಾ ಅಷ್ಟು ಹಿನ್ನಡೆಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಉಂಟಾಗುತ್ತೆ ಅದರ ಜೊತೆಗೆ ಎಲ್ಲೊಂದು ಕಡೆ ಮನೆಯಲ್ಲಿ ಮಕ್ಕಳಿಗೆ ಯಾರಿಗೂ ಮದುವೆ ಆಗಬೇಕು ಮದುವೆಗೆ ವಯಸ್ಸು ಬಂದವರು ಇದ್ದಾರೆ ಅಲ್ಲಿ ಅವ್ರಿಗೆ ಏನಾದರೂ ವರ ಹುಡುಕಬೇಕು ವಧು ಹುಡು ಇದು ನಿಮ್ಮಿಂದ ಆಗದಂತಹ ವಿಚಾರ ಆಗ ಬಹಳಷ್ಟು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅಂತ ಸೊ ಇದು ವಿಚಾರ ಅದಕ್ಕೋಸ್ಕರ ಪೇಂಟ್ ಅನ್ನು ಕೊಡುವಾಗ ಬಹಳಷ್ಟು ಮುತುವರ್ಜಿ ವಹಿಸಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಸುಮ್ ಸುಮ್ಮನೆ ಯಾವುದೇ ಪೇಂಟನ್ನು ಕೊಡ್ಲಿಕ್ಕೆ ಹೋಗಿ ಇದು ಮನೆ ವಾಸ್ತು ಪ್ರಕಾರನೇ ಇದೆ ಬಟ್ ಪೇಂಟ್ ಅನ್ನು ಮಾಡಿಕೊಂಡು ಜಲದ ಅದರ ಒಂದು ಪಂಚತತ್ವಗಳನ್ನು ಇಂಬ್ಯಾಲೆನ್ಸ್ ಮಾಡಿಕೊಂಡು ಬಹಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತೀರಿ ಅಂದಾಗ ತೊಂದರೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮಗೂ ನಮಗೂ ಎಲ್ಲರಿಗೂ ಕೂಡ ಬಂದೇ ಬರದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಒಂದು ಮಾತು ಹೇಳ್ತೇನೆ ನಿಮಗೆ ಪಂಚತತ್ವಗಳಂತೂ ಏನಪ್ಪ ಅಲ್ಲೋ ಹೇಗಪ್ಪ ಕೆಲಸ ಮಾಡ್ತಾರೆ ಅದರ ಬಗ್ಗೆ ತಿಳ್ಕೊಂಡು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಈಗ ನಮ್ಮ ಶರೀರ ಆದರೂ ಅಷ್ಟೇ ಶರೀರದಲ್ಲಿ ಕೂಡ ಏನಾಗುತ್ತೆ ಪಂಚತತ್ವಗಳು ಕೆಲಸ ಮಾಡಲೇಬೇಕು ರೈಟ್ ತಾನೇ ಶರೀರದಲ್ಲಿ ಕೂಡ ಸೆವೆಂಟಿ ಪರ್ಸೆಂಟ್ ನೀರೇ ಇರುವಂಥದ್ದು ಹೇಗೆ ಬಾಹ್ಯ ಜಗತ್ತಿನಲ್ಲಿ ಕೂಡ ಸೆವೆಂಟಿ ಪರ್ಸೆಂಟ್ ನೀರು ಇರ್ತದೆ ಬಾಕಿ ಉಳಿದ ಜಾಗ ಭೂಮಿ ಇರ್ತದೆ ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಇರುವಂಥದ್ದು ಆ ಜಲಕ್ಕೆ ಸಂಬಂಧಪಟ್ಟ ಒಂದು ವಿಶೇಷವಾಗಿ ಕೆಲಸ ಮಾಡುವಂಥದ್ದು ಉತ್ತರದ ಭಾಗ ಉತ್ತರದ ಭಾಗ ಜಲಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಓಕೆನಾ ಜಲಕ್ಕೆ ಸಂಬಂಧ ಉತ್ತರದ ಭಾಗ ಕೆಲಸ ಮಾಡ್ತದೆ ಜಲ ಅಂದರೆ ಮಳೆಯ ನೀರು ಅಂತ ಇಟ್ಕೊಳ್ಳಿ ನೀವು ಓಕೆ ಮಳೆಯ ನೀರು ಮಳೆಯ ನೀರು ಭೂಮಿಯ ಮೇಲೆ ಬಿದ್ದು ಬಿಡ್ತೀಗ ಓಕೆ ಮಳೆಯ ನೀರು ಭೂಮಿಯ ಮೇಲೆ ಬಿದ್ದು ಬಿಡ್ತೀಗ ಮಳೆಯ ನೀರು ಭೂಮಿಯ ಮೇಲೆ ಬಿದ್ದಾಗ ಏನಾಯಿತು ಕೆಲವು ಎಲ್ಲಿ ನದಿಗಳಲ್ಲಿ ಬೇಕಾದ ಸೇರ್ಕೊಳ್ಬೋದು ಸಮುದ್ರ ಸೇರಿಕೊಳ್ಬೋದು ಬಾವಿಯಲ್ಲಿ ಸೇರ್ಕೊಳ್ಬೋದು ಬೋರಿಂಗ್ ಸೇರ್ಬೋದು ಓಕೆ ನೋ ಪ್ರಾಬ್ಲಮ್ ಬಟ್ ಅಲ್ಲಿ ಇನ್ನೊಂದು ವಿಚಾರ ವಿಚಾರ ಕ್ರಿಯೇಟ್ ಆಗುತ್ತೆ ಅದೇನಂದರೆ ಭೂಮಿಯಲ್ಲಿ ಇರತಕ್ಕಂತಹ ಬೀಜಗಳು ಅಲ್ವಾ ಈ ಹಕ್ಕಿಗಳು ತಂದು ಹಾಕಿರ್ತವೆ ಬೀಜ ಎಲ್ಲ ಕಡೆ ಕೂಡ ರೈಟ್ತಾನೆ ಆ ಬೀಜಗಳು ಏನಾಗುತ್ತೆ ಅದಕ್ಕೆ ನೀರು ಬಿದ್ದಾಗ ಬೀಜ ಚಿಗುರು ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾಥ ನಿಮ್ಗೆ ಗೊತ್ತಿರಬೇಕಲ್ವ ಹೇಗೆ ಹುಲ್ಲು ಬೆಳೆಯುತ್ತಲ್ವಾ ಹೇಗೆ ಮಳೆ ಬಂದಾಗ ಹುಲ್ಲು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡಗಳು ಚಿಗುರಿಲಿಕ್ಕೆ ಸ್ಟಾರ್ಟ್ ಎಲ್ಲ ರೀತಿಯಲ್ಲಿ ಕೂಡ ರೈಟ್ತಾನೆ ಹಾಗಾದರೆ ಮಳೆ ಬಿದ್ದ ತಕ್ಷಣ ಏನಾಗುತ್ತೆ ಆ ಬೀಜಗಳು ಮೊಳಕೆ ಹೊಡೆದು ಅದರಿಂದ ಸಸ್ಯ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಅರ್ಥ ಇದೆ ನಿಮಗೆ ಸಸ್ಯ ಬೆಳೀಲಿಕ್ಕೆ ಸ್ಟಾರ್ಟ್ ಆದ್ದೇನೆ ಅದು ಅದು ನೆಕ್ಸ್ಟ್ ಲೆವೆಲ್ ಎನರ್ಜಿ ಅದು ಅಂದರೆ ಅದು ವಾಯುತತ್ವವನ್ನು ಉತ್ಪತ್ತಿ ಮಾಡುತ್ತೆ ಜಲತತ್ವ ಏನು ಮಾಡುತ್ತೆ ವಾಯುತತ್ವವನ್ನು ವಿಶೇಷ ಉತ್ಪತ್ತಿ ಮಾಡುತ್ತೆ ಅಲ್ವಾ ಅರ್ಥ ಆಯಿತು ನಿಮಗೆ ಓಕೆನಾ ಜಲ ಮೇಲಿಂದ ಬಿದ್ದು ಬಿಡ್ತು ಓಕೆ ಜಲ ಮಳೆ ಬಂತು ಮಳೆ ಬಂದಾಗ ಭೂಮಿ ಮೇಲೆ ಕೆಲವು ಬೀಜಗಳಿತ್ತು ಆ ಬೀಜಗಳಿಗೆ ಎಲ್ಲೋ ಒಂದು ಕಡೆ ಆಹಾರ ದೊರಕಿದಂತಾಯಿತು ಅದು ಚಿಗುರು ಹಿಡಿದು ಮೇಲೆ ಬಂತು ಹಾಗಾದ್ರೆ ಈಗ ಅಲ್ಲಿ ವಾಯುತತ್ವದ ಕ್ರಿಯೇಷನ್ ಆಯಿತು ವಾಯುತತ್ವ ನಿಮಗೆ ಮರಗಿಡಗಳು ಏನು ಮಾಡ್ತವೆ ನಮಗೆ ಅನ್ನು ಕೊಡ್ತವೆ ವಾಯುತತ್ವದ ಕ್ರಿಯೇಷನ್ ಹಾಗಾದ್ರೆ ಇಲ್ಲಿ ವಾಯುತತ್ವದ ಕ್ರಿಯೇಷನ್ ಈಗ ಆಯಿತು ಇದು ವಿಚಾರ ಓಕೆನಾ ಈಗ ವಾಯುತತ್ವದ ಕ್ರಿಯೇಷನ್ ಆಯಿತು ವಾಯುತತ್ವ ಅಂದರೆ ವನಸ್ಪತಿ ಬೆಳೆಯಿತು ರೈಟ್ ತಾನೇ ಮರಗಿಡಗಳು ಬೆಳೆಯಿತು ವನಸ್ಪತಿ ಬೆಳೆಯಿತು ಅದರ ಮುಖಾಂತರ ನಿಮಗೆ ಅದೇನು ಆಕ್ಸಿಜನ್ ಅದು ಕೊಡ್ತಾ ಈಗ ಇದು ವಿಚಾರ ಈ ಆಕ್ಸಿಜನ್ ಇದೆಯಲ್ವಾ ಈ ಆಕ್ಸಿಜನ್ ಯಾವುದಕ್ಕೆ ಉಪಯೋಗ ಆಗುತ್ತೆ ಅಥವಾ ಮರಗಿಡಗಳನ್ನು ನೀವು ಕಡ್ದು ಏನು ಮಾಡ್ತೀರ ಕಟ್ಟಿಗೆ ಮಾಡಿ ಅದನ್ನು ಯಾವುದಕ್ಕೆ ಉಪಯೋಗ ಮಾಡ್ತೀರಾ ಅದು ಅಗ್ನಿಗೆ ಸಂಬಂಧಪಟ್ಟಂತೆ ಉಪಯೋಗ ಮಾಡ್ತೀರಾ ರೈಟಾ ಅದರಿಂದ ಅಗ್ನಿ ಉತ್ಪತ್ತಿ ಆಗುತ್ತೆ ಅಂದರೆ ಕಟ್ಟಿಗೆಯಿಂದ ಅಥವಾ ವನಸ್ಪತಿಯಿಂದ ಅಥವಾ ನಿಮ್ಮ ಅದರಲ್ಲಿ ಉಂಟಾಗುವಂತಹ ಆಕ್ಸಿಜನ್ನಿಂದ ಏನಾಗುತ್ತೆ ಅಲ್ಲಿ ಅಗ್ನಿಯ ಕ್ರಿಯೇಷನ್ ಆಗುತ್ತೆ ಹಾಗಾದರೆ ಅಗ್ನಿ ಕ್ರಿಯೇಷನ್ ಈಗ ಅಲ್ವಾ ಅಗ್ನಿ ಉರಿಬೇಕಾದರೆ ಆಕ್ಸಿಜನ್ ಬೇಕು ಅಥವಾ ನೀವು ಕಟ್ಟಿಗೆಯ ಮುಖಾಂತರ ಕೂಡ ಅಗ್ನಿಯನ್ನು ಉರಿಸ್ಬೋದು ಅಂತ ಒಂದು ಇಂಡಿಕೇಶನ್ ರೈತನೇ ಹಾಗಾದರೆ ಪೂರ್ವದ ಭಾಗ ವಾಯುತತ್ವಕ್ಕೆ ಸಂಬಂಧ ಕೆಲಸ ಮಾಡಿತು ಆನಂತರ ನೆಕ್ಸ್ಟ್ ಬರುವಂಥದ್ದು ಅಗ್ನಿತ್ವ ಹಾಗಾದರೆ ಅಗ್ನಿತತ್ವ ಅಲ್ಲಿಂದ ಕ್ರಿಯೇಟ್ ಆಯಿತು ಎಲ್ಲಿಂದ ವಾಯುತತ್ವದಿಂದ ಅಗ್ನಿತತ್ವ ಕ್ರಿಯೇಟ್ ಆಯಿತು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆನಂತರ ಅಗ್ನಿತತ್ವ ಇದೆ ಈಗ ಈ ಅಗ್ನಿತತ್ವ ಏನಾಗುತ್ತೆ ಅಗ್ನಿ ಉರಿದು ಉರದು ಉರಿದು ಏನಾದ್ರೆ ಬೂದಿ ಕ್ರಿಯೇಟ್ ಆಗಿದೆ ಬೂದಿ ರೈಟನೆ ಆ ಬೂದಿಯನ್ನು ನಾವು ಪೃಥ್ವಿ ಅಂತ ಕರಿತೇವೆ ಹಾಗಾದ್ರೆ ಅದನ್ನೇ ನಾವು ದಕ್ಷಿಣ ಇದು ನೈಋತ್ಯ ಮತ್ತೆ ದಕ್ಷಿಣ ನೈಋತ್ಯ ಅಂತ ಕರೆಯುವುದು ರೈಟ್ ಈ ಬೂದಿ ಇದ್ದಾಗ ರೈತನೇ ಬಂದ್ಬಿಡ್ತೀಗ ಈ ಬೂದಿಯನ್ನು ನಾವು ಏನಂತ ಕರಿತೇವೆ ಇದೇ ಬೂದಿಯನ್ನು ನಾವು ಪೃಥ್ವಿ ತತ್ವ ಅಂತ ಕರಿತೇವೆ ಹಾಗಾದ್ರೆ ಅಗ್ನಿಯಿಂದ ಪೃಥ್ವಿ ಕ್ರಿಯೇಟ್ ಆಯಿತು ರೈಟ್ ಅಗ್ನಿಯಿಂದ ಪೃಥ್ವಿ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ಸರ್ ಅಮ್ಮ ನಮಸ್ತೆ ಯಾರು ಮಾತಾಡ್ತಿದ್ರೆ ಸ್ವಲ್ಪ ಜೋರಾಗಿ ಮಾತಾಡಿದರೆ ಒಳ್ಳೇದಿತ್ತಮ್ಮ ಸ್ವರೇ ಕೇಳಿಸುವುದಿಲ್ಲ ಉಡುಪಿಯಿಂದ ಮಾತಾಡುದು ಆಯ್ತಮ್ಮ ನಿಮ್ಮ ಹೆಸರು ನಮ್ಮ ಪ್ರೇಮ ಸೊಕೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಆ ಮನೆ ಬಗ್ಗೆ ಏನು ತಿಳ್ಕೊಬೇಕು ಹೇಳಿಬಿಡ್ತಾಯಿ ಬಂದು ಇದ್ದೇ ಹಾ ಓಕೆ ನಾನು ಇದರ ಬಗ್ಗೆ ರೆಮಿಡಿ ಆಲ್ರೆಡಿ ಹೇಳಿಕೊಟ್ಟಿದ್ದೀನಮ್ಮ ಪ್ರೀವಿಯಸ್ ನಮ್ಮ ಇದರಲ್ಲಿ ಅಂದರೆ ಹಿಂದಿನ ಎಪಿಸೋಡ್ಗಳಲ್ಲಿ ಅದನ್ನು ನೋಡ್ಕೊಳ್ಬೇಕಾದಂತ ಅನಿವಾರ್ಯತೆ ಯಾಕಂದರೆ ಸ್ವಲ್ಪ ಉದ್ದ ಪ್ರೊಸೀಜರ್ ಅದನ್ನು ನೀವು ಮಾಡ್ಕೊಳ್ಬೇಕಾದೀತು ರೈಟಾ ಒಂದೇದಾಗಿ ಏನು ಮಾಡಿದ್ರೆ ಮನೆಯನ್ನು ಮೊದಲು ಪೇಂಟ್ ಮಾಡಿ ಅಮ್ಮ ಮನೆಯನ್ನು ತುಂಬ ಚೆನ್ನಾಗಿ ಪೇಂಟ್ ಮಾಡಿ ಅಲಂಕಾರ ಮಾಡಿ ಅದನ್ನು ಓಕೆನಾ ಎಲ್ಲೆಲ್ಲ ಗೋಡೆ ಪೇಂಟ್ ಹೋಗಿದೆ ಅದನ್ನೆಲ್ಲ ಮಾಡಿ ಆನಂತರ ಯಾರಾದರೂ ಬರುವವರಿದ್ರೆ ಅವರನ್ನು ಕರೆದು ತೋರಿಸಿಮ್ಮ ರೈಟ್ ತಾನೇ ಬಟ್ ಮುಖ್ಯವಾದ ವಿಚಾರ ಒಂದು ಹೇಳ್ತೀನಮ್ಮ ಯಾಕೋ ಗೊತ್ತಿಲ್ಲ ಯಾರಿಗೂ ಹಣ ಹಾಕಿ ಸಿಕ್ಕಾಕೊಂಡಿದ್ದೀರಮ್ಮ ನೀವು ಬರ್ತಾ ಇಲ್ಲ ಇಲ್ಲ ಬರ್ತಾ ಇಲ್ಲ ಅದು ದೊಡ್ಡ ಪ್ರಾಬ್ಲಮ್ ಉಂಟಮ್ಮ ಯಾಕಂದ್ರೆ ನಿಮ್ಮ ಮನೆ ದಕ್ಷಿಣದ ಭಾಗ ತೊಂದರೆ ಅದಕ್ಕೋಸ್ಕರ ಯಾರಿಗೋ ಹಣಕಾಸನ ಕೊಟ್ಟು ಸಿಕ್ಕಾಕೊಂಡಿದ್ದೀರ ಇಂಡಿಕೇಷನ್ ಇದೆ ದಕ್ಷಿಣದ ಭಾಗವನ್ನು ಸರಿ ಮಾಡ್ಬೇಕಮ್ಮ ನಾನು ಹೇಳಿದ ಮನೆಯಲ್ಲಿ ಸ್ವಲ್ಪ ಅನ್ನು ಪೇಂಟ್ ಕೊಡಿಮ ಒಂದು ಕ್ರೀಮ್ ಕಲರ್ ಅನ್ನು ಇಡೀ ಮನೆಗೆ ಕೊಟ್ಟು ಒಂದು ಪ್ರಯತ್ನ ಮಾಡಿಮ್ಮ ಓಕೆ ಕ್ರೀಮ್ ಪೇಂಟ್ ಪೇಂಟನ್ನು ಮನೆಗೆ ಕೊಟ್ಟು ಪ್ರಯತ್ನ ಮಾಡಿ ಪರವಾಗಿಲ್ಲ ಇದರ ಮುಖಾಂತರ ಮನೆ ಸೇಲ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಆನಂತರ ಪ್ರತಿದಿನ ಏನು ಮಾಡಬೇಕು ಈ ಆಂಜನೇಯನಿಗೆ ಸಂಬಂಧಪಟ್ಟ ಮಂತ್ರಗಳು ಅಥವಾ ಆಂಜನೇಯ ಸ್ತೋತ್ರಗಳನ್ನು ಪಠನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಇದರ ಮುಖಾಂತರ ಕೂಡ ಮನೆ ಮಾರೋದಕ್ಕೆ ಯಾಕಂದ್ರೆ ಅಗ್ನಿ ವೀಕ್ ಆಗಿದೆ ಅಗ್ನಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಏನಾಗಿದೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಗಂಡನಿಗೆ ಸಮಸ್ಯೆ ಗೊತ್ತಿಲ್ಲ ಏನು ಮಾಡ್ಬೇಕಂತ ಹಣಕಾಸು ಯಾರಿಗೂ ಕೊಟ್ಟು ಸಿಕ್ಕಾಕೊಂಡಿರ್ತೀರಾ ಸೊ ಇದೆಲ್ಲ ಪ್ರಾಬ್ಲಮ್ ಆ ಮನೆಯಲ್ಲಿ ಉಂಟಮ್ಮ ಅದಕ್ಕೋಸ್ಕರ ನಾನು ಹೇಳಿದ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಅಗ್ ಅಲ್ಲಿ ಅಗ್ನಿ ತತ್ವ ಕ್ರಿಯೇಟ್ ಮಾಡಬೇಕಾಗುತ್ತೆ ಆಗ ನಿಮ್ಮ ಮನೆ ಸೇಲ್ ಆಗುತ್ತಾ ಓಕೆನಾ ಅಷ್ಟು ಮಾಡ್ಕೊಳ್ಳಿ ತಾಯಿ ಒಳ್ಳೇದಾಗ್ಲಿ ಓಕೆನಾ ಸರಿ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ರೈಟ್ ಸೊ ಗೊತ್ತಾಯ್ತು ಈಗ ಅಗ್ನಿ ಉರಿದು ಏನು ಮಾಡಿದೆ ಬೂದಿಯನ್ನು ಕ್ರಿಯೇಟ್ ಮಾಡಿದೆ ಬೂದಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಆ ಬೂದಿ ಅಂತ ಅದನ್ನು ನಾವು ಪೃಥ್ವಿ ಅಂತ ಕರಿತೇವೆ ರೈಟ್ ಅದನ್ನು ಪೃಥ್ವಿ ಅಂತ ಹಾಗಾದರೆ ಅಗ್ನಿಯಿಂದ ಪೃಥ್ವಿ ಕ್ರಿಯೇಟ್ ಆಯಿತು ಈ ಪೃಥ್ವಿಯಲ್ಲಿ ಏನಿರ್ತದಪ್ಪ ಪೃಥ್ವಿಯಲ್ಲಿ ಏನಿರ್ತದೆ ವಿಶೇಷ ಇದೆ ಪೃಥ್ವಿಯನ್ನೇ ನಾವು ಆಕಾಶ ಅಂತ ಕೂಡ ಕರಿತೇವೆ ಪೃಥ್ವಿಯನ್ನು ಆಕಾಶ ಅಂತ ಪೃಥ್ವಿಯನ್ನು ಆಕಾಶ ಅಲ್ಲ ಪೃಥ್ವಿಯ ಮುಖಾಂತರ ಆಕಾಶ ಕ್ರಿಯೇಟ್ ಆಗುತ್ತೆ ಹೇಗೆ ಕ್ರಿಯೇಟ್ ಆಗುತ್ತೆ ಈಗ ಈಗ ಪೃಥ್ವಿ ಇದೆ ನಾನೀಗ ನಿಂತ್ಕೊಂಡಿದ್ದೇನೆ ಅದರ ಮೇಲೆ ಸೊ ಇಲ್ಲಿ ಏನು ನಾನು ಕೈ ಆಡಿಸ್ತಾ ಇದ್ದೇನೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ ಕೈಯನ್ನು ಆ್ಯಕ್ಷನ್ ಮಾಡೋದು ಸೊ ಈ ಪಾಟ್ ಇಷ್ಟು ಪಾರ್ಟಲ್ಲಿ ನನಗೆ ಒಂದು ಅವಕಾಶ ದೊರೆಯಿತು ಇದನ್ನು ಇಲ್ಲಿಂದ ಇಲ್ಲಿಗೆ ಸ್ಪ್ರೆಡ್ ಮಾಡಲಿಕ್ಕೆ ಇದು ಬಂದು ಆಕಾಶ ರೈಟ ಅದನ್ನು ಆಕಾಶ ಅಲ್ಲಿಂದ ಕೂಡ ತಿಳ್ಕೊಳ್ಳಿ ಇಲ್ಲಿಂದ ಕೂಡ ತಿಳ್ಕೊಳ್ಳಿ ಅವಕಾಶ ಅಂತ ತಿಳ್ಕೊಳ್ಳಿ ಅಂದರೆ ಪೃಥ್ವಿಯಿಂದ ಆಕಾಶ ಕ್ರಿಯೇಟ್ ಆಯಿತು ಅಲ್ವಾ ಪೃಥ್ವಿಯ ಮುಖಾಂತರ ಆಕಾಶ ಪೃಥ್ವಿ ಇದ್ದರೆ ಆಕಾಶ ಇರಲೇಬೇಕಪ್ಪ ಇದು ವಿಚಾರ ಹಾಗಾದರೆ ಪೃಥ್ವಿ ಉಂಟು ಆಕಾಶ ಕೂಡ ಉಂಟು ಆಕಾಶ ಉಂಟು ಅಂದರೆ ಅವಕಾಶಗಳು ಉಂಟು ಅಂತ ಒಂದು ಇಂಡಿಕೇಷನ್ ಹಾಗಾದರೆ ಅವಕಾಶಗಳು ಉಂಟು ರೈಟ್ ತಾನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿದೆ ಈಗ ಈ ಆಕಾಶದಲ್ಲಿ ಏನಪ್ಪ ಇರ್ತದೆ ಆಕಾಶ ತತ್ವ ಏನು ಅದಂದರೆ ಭೂಮಿಯ ಅಡಿಭಾಗ ಅಲ್ಲಿ ಏನಿರ್ತದೆ ಖನಿಜ ಪದಾರ್ಥಗಳು ಅಲ್ವಾ ನಿಮಗೆ ಏನೆಲ್ಲ ಬೇಕು ಅಲ್ವಾ ಏನು ವಜ್ರ ಬೇಕಾ ನಿಮಗೆ ಬಂಗಾರ ಬೇಕಾ ನಿಮಗೆ ತೈಲ ಬೇಕಾ ಇನ್ಯಾವುದೇ ವಸ್ತುಗಳು ಅದೆಲ್ಲ ಭೂಮಿ ಅಡಿಯಿಂದ ಬರುವಂಥದ್ದು ಅಲ್ವಾ ಅದು ನಿಮ್ಮ ಟೋಟಲಿ ಪ್ರಾಸ್ಪರಿಟಿ ಎಲ್ಲ ರೀತಿಯಲ್ಲೂ ಪ್ರಾಸ್ಪರಿಟಿ ಏನುಂಟು ಅದು ಆಕಾಶ ತತ್ವದಲ್ಲಿ ಇರ್ತದೆ ಆನಂತರ ಅದರ ಮೇಲ್ಭಾಗ ಆಕಾಶ ಅವಕಾಶ ಅಲ್ವಾ ನಿಮಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಿಕ್ಕೆ ಸ್ಪೇಸ್ ಅಂತ ಕರೀಬೋದು ಸ್ಪೇಸ್ ಅಲ್ವಾ ಆ ಜಾಗ ಅಂತ ಕರಿಬೋದು ಸ್ಪೇಸ್ ಅಂತ ಅದು ಓಕೆನಾ ಈಗ ಅಲ್ಲಿ ಏನಾಗುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಒಂದು ಮನೆ ಕಟ್ಟಲಿಕ್ಕೆ ಉಂಟು ಅಂತ ಇಟ್ಕೊಳ್ಳೋಣ ಒಂದು ಮನೆ ಕಟ್ಟಲಿಕ್ಕೆ ಉಂಟು ಅಲ್ವಾ ಮನೆ ಕಟ್ಟಲಿಕ್ಕೆ ಇರಬೇಕಾದ್ರೆ ನಿಮ್ಮ ಮನೆಯ ಪಶ್ಚಿಮದ ಭಾಗ ಚೆನ್ನಾಗಿರಬೇಕಪ್ಪ ಪಶ್ಚಿಮದ ಭಾಗ ಚೆನ್ನಾಗಿದ್ರೇ ಅದು ಸ್ಪೇಸನ್ನು ಕ್ರಿಯೇಟ್ ಮಾಡಿದೆ ಸ್ಪೇಸ್ ಕ್ರಿಯೇಟ್ ಮಾಡೋದಂದರೆ ನೀವು ಸಣ್ಣ ಮನೆ ಕಟ್ಟಿಕೊಳ್ತೀರಾ ದೊಡ್ಡ ಮನೆ ಕಟ್ಟಿಕೊಳ್ತೀರಾ ಒಂದು ಮನೆ ಕಟ್ತೀರಾ ಎರಡು ಮನೆ ಕಟ್ತೀರಾ ಇದೆಲ್ಲ ಡಿಸೈಡ್ ಆಗೋದ್ರಿಂದ ನಿಮ್ಮ ಪಶ್ಚಿಮದ ಭಾಗದಿಂದ ವಿಶೇಷ ರೀತಿಯಲ್ಲಿ ಸೊ ಓಕೆ ಪಶ್ಚಿಮದ ಭಾಗ ಪಶ್ಚಿಮದ ಭಾಗ ಯಾಕೆ ಬೇಕು ಯಾಕಂದರೆ ನಿ ಪಶ್ಚಿಮದ ಭಾಗ ಅಂದರೆ ವಿಶೇಷ ರೀತಿ ಸ್ಪೇಸನ್ನು ಕ್ರಿಯೇಟ್ ಮಾಡುವಂಥದ್ದು ನಿಮಗೆ ಇರಲಿಕ್ಕೆ ಜಾಗ ಎಷ್ಟು ಬೇಕು ಅದನ್ನು ಡಿಸೈಡ್ ಮಾಡ್ತೆ ನಿಮ್ಮ ಪಶ್ಚಿಮದ ಭಾಗ ರೈತಾನೆ ಇವತ್ತೊಂದು ಮನೆ ಮಾಡಲಿಕ್ಕಂಟು ಒಂದು ಜಾಗ ಮಾಡಲಿಕ್ಕೊಂದು ಆಫೀಸ್ ಮಾಡಲಿಕ್ಕೊಂಡು ಒಂದು ಗಾಡಿ ತೊಗೊಳ್ಬೇಕು ನೀವು ಏನು ಬೇಕು ಮಾಡಿ ರೈಟ್ ತಾನೆ ಹಾಗಾದ್ರೆ ಅಲ್ಲಿ ಪಶ್ಚಿಮದ ಭಾಗ ಕ್ಲಿಯರ್ ಇಲ್ಲ ಅಂದಾಗ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವುದಿಲ್ಲ ರೈಟ್ ತಾನೆ ಒಂದು ವೇಳೆ ಪಶ್ಚಿಮದ ಭಾಗ ತುಂಬ ಕಂಜೆಸ್ಟೆಡ್ ಆಗಿದೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂದಾಗ ಸಣ್ಣ ಮನೆ ಮಾಡಿಕೊಳ್ಳುವಂತಹ ಯೋಗ ಕ್ರಿಯೇಟ್ ದೊಡ್ಡ ಮನೆ ಮಾಡಲಿಕ್ಕೆ ನಿಮ್ಮನ್ನು ಬಿಡುವುದಿಲ್ಲ ಇದು ವಿಚಾರವನ್ನು ನೆನಪಿಟ್ಟುಕೊಳ್ಳಿ ಕೆಲವರೆಲ್ಲ ಮಾಡಿರ್ತಲ್ಲ ಒಂದು ಮನೆ ಐದು ಎರಡು ಮನೆ ಐದು ಮೂರು ಮನೆ ನಾಲ್ಕು ಮನೆ ಬೇಕಾದಷ್ಟು ಲ್ಯಾಂಡ್ಗಳನ್ನು ಮಾಡಿರ್ತಾರೆ ಅಲ್ವಾ ಹಾಗಾದ್ರೆ ಅವರ ಒಂದು ಸ್ಪೇಸ್ ಲೆವೆಲ್ ಏನುಂಟು ಮನೆ ಪಶ್ಚಿಮದ ಭಾಗ ಏನುಂಟು ಅದು ಅಲ್ಟಿಮೇಟ್ ಆಗಿ ರಿಸಲ್ಟ್ ಕೊಡ್ತಾ ಉಂಟು ಬಹಳ ಚೆನ್ನಾಗಿದೆ ಅದಕ್ಕೋಸ್ಕರ ಅವರು ಆ ರೀತಿಯಾಗಿ ಪ್ರಾಪರ್ಟಿಗಳನ್ನು ಮಾಡಿರ್ತಾರೆ ಅನ್ಯತಾ ಆಗಲ್ಲ ಇಷ್ಟು ನೆನಪಿಟ್ಕೊಳ್ಳಿ ಯಾವತ್ತಿದ್ರೂ ಕೂಡ ಪಶ್ಚಿಮದ ಭಾಗ ಡಿಸ್ಟರ್ಬೆನ್ಸ್ ಆದಾಗ ಪಶ್ಚಿಮದ ಭಾಗ ಡಿಸ್ಟರ್ಬೆನ್ಸ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಪರ್ಟಿ ಮಾಡುವ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಎಲ್ಲೊಂದು ಕಡೆ ಹಿರಿಯರಿಂದ ಆಸ್ತಿ ಪಾಸ್ತಿ ಬರಬೇಕು ಅಂದರೆ ನಿಮ್ಮ ಅನ್ಸೆಸ್ಟಸ್ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರಬೇಕು ಆಗ ಕೂಡ ಡಿಸ್ಪ್ಯೂಟ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಕೋರ್ಟ್ ಕಚೇರಿಗೆ ಹೋಗಿನೇ ಬರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಕ್ರಿಯೇಟ್ ಆಗ್ಬೋದು ಈಗ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಹಾಗೆ ಮತ್ತೆ ಏನಾಗುತ್ತೆ ಆಕಾಶದಲ್ಲಿ ಏನಾಗುತ್ತೆ ಆಕಾಶದಿಂದ ಮತ್ತೆ ಜಲ ಉದುರುತ್ತೆ ಅಲ್ವ ಜಲ ಬರುತ್ತೆ ರೈತ ಇದು ವಿಚಾರ ಗೊತ್ತಿರೋದು ಗೊತ್ತಿರುವಂಥ ಹಾಗಾದರೆ ಜಲದಿಂದ ವಾಯುತತ್ವ ವಾಯುವಿನಿಂದ ಅಗ್ನಿತತ್ವ ಅಗ್ನಿಯಿಂದ ಪೃಥ್ವಿ ತತ್ವ ಪೃಥ್ವಿಯಿಂದ ಆಕಾಶ ತತ್ವ ಆಕಾಶದಿಂದ ಮತ್ತೆ ಜಲತತ್ವ ಓಕೆನಾ ಸೊ ಇದು ರೌಂಡ್ ಏನುಂಟು ಅದು ತಿರುಗ್ತಾನೇ ಇರ್ತದೆ ಯಾವತ್ತಿದ್ರು ಕೂಡ ಯಾವತ್ತಿದ್ರು ಕೂಡ ಅದು ಕ್ರಿಯೇಷನ್ನಲ್ಲಿ ಇದ್ದೇ ಇರ್ತದೆ ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗೋದು ಅದು ಬೇಕೇ ಬೇಕು ರೈಟ್ ತಾನೇ ಅದು ಬೇಕು ಅಲ್ವಾ ಹಾಗಾದರೆ ಆ ಒಂದು ರೌಂಡ್ ಅಪ್ ಏನು ನೋಡಿ ಕಂಪ್ಲೀಟ್ ಈಗ ಓಕೆನಾ ಹಾಗಾದರೆ ಎಲ್ಲಾದರೂ ಒಂದು ಕಡೆ ಡಿಸ್ಟರ್ಬೆನ್ಸ್ ಬಂತು ಅಂತ ಇಟ್ಕೊಳ್ಳೋಣ ಆಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ಕರೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ನಮ್ಗೆ ಮದುವೆಗೆ ಅಮಿತಾ ಮದುವೆಗೆ ಹತ್ತು ವರ್ಷ ಆಯ್ತು ಹಾ ಗಂಡನ ಸಹ ಗಂಡನದಲ್ಲಿ ಕೇಳಿದ್ರು ಸಮಾಜ ಅವರೆಲ್ಲ ನಮ್ಗೆ ಎಂತಿ ನಮ್ಗೆ ಎಲ್ಲ ಇದು ಅವರಿಗೆ ಕುಡಿದು ಎಲ್ಲ ಒಮ್ಮೆ ಸರಿ ಇರ್ತಾರೆ ಒಮ್ಮೆ ಎಂತ ಓಕೆ ಯಾರು ಹೆಂಡ್ತಿ ಹೆಂತಿ ಹೆಂಡ್ತಿ ಅಂತ ಯಾರಂತೂ ಗೊತ್ತಾಗುದಿಲ್ಲ ಅವರಿಗೆ ಕುಡಿದೆಲ್ಲ ಆಯ್ತಮ್ಮ ಓಕೆ ಸೊ ನಾ ಇಷ್ಟು ಹೇಳ್ತೀನಮ್ಮ ಹೇಳಿಮ್ಮ ಮಾತಾಡಿ ಅದು ಒಂದು ಒಮ್ಮೆ ಸರಿ ಇರ್ತಾರೆ ಒಮ್ಮೆ ಎಂದೆಂತ ಮಾಡ್ತಾ ಓಡಿತಾರೆ ಎಲ್ಲ ಮಾಡ್ತಾ ಇರ್ತಾರೆ ಹೌದು ನಾವೊಂದು ಮಾತು ಹೇಳ್ತೇನೆ ಅಮ್ಮ ಕೇಳ್ಸ್ಕೊಳಿತಾ ನಿಮ್ಮ ಹೆಸರು ಹೇಳಿಮ್ಮ ಅಮಿತಾ 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 ಓಕೆ ಎರಡು ಹೆಸರು ಓಕೆ ನಿಮ್ಮ ಗಂಡನ ಹೆಸರು ಹೇಳಿಮ್ಮ ದಯಾನಂದ ದಯಾನಂದ ಓಕೆ ಗ ಅಂತ ಓಕೆ ಒಂದು ನಂಬರ್ ಹೇಳಿಮ್ಮ ಒಂದರಿಂದ ಹನ್ನೆರಡರೊಳಗೆ ಏಳು ಓಕೆ ಇನ್ನೊಂದು ನಂಬರ್ ಹೇಳಿಮ್ಮ ಒಂದರಿಂದ ಹನ್ನೆರಡರೊಳಗೆ ಮೂರು ಓಕೆ ಇನ್ನೊಂದು ನಂಬರ್ ಹೇಳಿಮ್ಮ ಒಂದರಿಂದ ಹನ್ನೆರಡೊಳಗೆ ಒಂದು ಓಕೆ ಒಂದೇ ಮಾತಮ್ಮ ಮನೆ ಪಶ್ಚಿಮದ ಭಾಗದಲ್ಲಿ ಅದೇನು ಓಲ್ಡ್ ಸಾಮಾನುಗಳನ್ನು ಹಾಕಿಟ್ಟಿದ್ದೀರಮ್ಮ ತೆಗಿಬೇಕು ನೀವು ಪಶ್ಚಿಮ ಭಾಗದಲ್ಲಿ ಹೌದಮ್ಮ ಎಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಗಂಡನ ಮನೆ ಗಂಡನ ಮನೆಯಲ್ಲಿ ಎರಡೂ ಕಡೆ ಕೂಡ ಡಿಸ್ಟರ್ಬೆನ್ಸ್ ಇರುತ್ತಮ್ಮ ಅದು ಆಗುದಿಲ್ಲ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುದಿಲ್ಲ ಅದು ಅದೇ ಪ್ರಾಪರ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ ಮನೆ ಮಾಡ್ಲಿಕ್ಕೆ ಆಗುದಿಲ್ಲ ಸುಖ ಶಾಂತಿ ನೆಮ್ಮದಿ ಜಗಳ ಆಗುತ್ತೆ ಫೈಟಿಂಗ್ ಮಾಡ್ತೀರಾ ಮಾನಸಿಕ ನೆಮ್ಮದಿ ಟೋಟಲಿ ಕಳ್ಕೊಂಡಿರ್ತೀರಾ ಯಾವುದೇ ಎಲ್ಲ ಬಿಟ್ಟು ನಿಮ್ಮ ಬಂಗಾರ ಕೂಡ ಉಳಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದಮ್ಮ ಅರ್ಥ ಆಯ್ತಾ ಹೌದಮ್ಮ ನೀವು ಮನೆ ಅದು ನನ್ನ ನಾ ರೈಟಾ ಆ ಮನೇಲಿ ಏನು ಏನು ಓಲ್ಡ್ ಸಾಮಾನುಗಳನ್ನ ಹಾಕೊಂಡಿದ್ರಮ್ಮ ದಯವಿಟ್ಟು ಅದನ್ನ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ಒಂದೊಂದು ನೆನ್ಪಿಟ್ಕೊಳ್ಳಿಮ್ಮ ಏನು ಗೊತ್ತಾ ನೀವು ತುಂಬಾ ಕಡೆ ಹೋಗಿ ಎಲ್ಲ ಏನು ಪರಿಹಾರಗಳೆಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ ತುಂಬಾ ಕಡೆ ಹೋಗಿ ಪರಿಹಾರ ಮಾಡಿದಿರಿ ಎಲ್ಲ ಮಾಡಿ ಬಟ್ ನಿಮ್ಗೆ ರಿಸಲ್ಟ್ ಅಂತೂ ಬಂದಿಲ್ಲ ತಾನೇ ಬಂದಿಲ್ಲ ತಾನೇ ಅದೇ ಹೇಳುದು ಅದು ಆಗುವುದು ಕೂಡ ಇಲ್ಲಮ್ಮ ಫೇಲ್ಯೂರ್ ಆಗುತ್ತೆ ನಾನು ಹೇಳಿದ ಒಂದೇ ಪಾಯಿಂಟ್ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯ ಪಶ್ಚಿಮದ ಭಾಗದಲ್ಲಿ ಅದೇನು ಓಲ್ಡ್ ಸಾಮಾನುಗಳನ್ನು ಹಾಕೊಂಡಿದ್ದೀರಮ್ಮ ದಯವಿಟ್ಟು ಅದನ್ನು ರಿಮೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ಹೋಗಿ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಅಥವಾ ಯಾರಾದರೂ ಒಳ್ಳೆ ವಾಸ್ತು ತಜ್ಞರನ್ನ ಅದರಲ್ಲಿ ಕೂಡ ಮಹಾವಾಸ್ತು ಕಾಲ ವಾಸ್ತನ ವಾಸ್ತು ಕರೆದುಕೊಂಡು ಬನ್ನೋ ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿಮ್ಮ ಈ ವಿಚಾರದಲ್ಲಿ ಇದ್ದಂಥ ಟೆನ್ಷನ್ ದೂರ ಆಗುತ್ತಮ್ಮ ತಾಯಿ ಓಕೆನಾ ಎಸ್ ಒಳ್ಳೆಯದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನಿಮಗೆ ಅರ್ಥನೇ ಆಗೋದಿಲ್ಲ ನಾನಾದರೂ ಏನು ಮಾಡಲಿಪ್ಪ ಅರ್ಥ ಆಗಬೇಕಾದ್ರೂ ಕೂಡ ಪಶ್ಚಿಮದ ಭಾಗ ಚೆನ್ನಾಗಿರ್ಬೇಕು ಅರ್ಥ ಆಯ್ತಾ ಅರ್ಥ ಆಗಬೇಕಾದ್ರೆ ಯಾಕಂದರೆ ಪಶ್ಚಿಮದ ಭಾಗ ಗುರುವಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಅಲ್ವಾ ನಿಮಗೆ ಗೊತ್ತಿರುವಂತೆ ಶನಿ ತಾನೇ ಬಟ್ ಅಲ್ಲಿ ಗುರುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ ಯಾರು ಸರಿಯಾದರೆ ಕೇಳಿಸ್ಕೊಳ್ತಾರೆ ಅರ್ಥ ಮಾಡ್ಕೊಳ್ತಾರೆ ಅದರ ಅರ್ಥ ಪಶ್ಚಿಮದ ಭಾಗ ಸರಿ ಉಂಟು ಅಂತ ಅರ್ಥ ಯಾರಿಗೆ ಕೇಳಿದ್ ನೋಡಿ ಅವರಿಗೆ ಪಶ್ಚಿಮದ ಭಾಗ ಮೊದಲೇ ಹೊರಟೋಗಿದೆ ಅಲ್ವಾ ಪ್ರಾಬ್ಲಮ್ ಆಯಿತು ಸೊ ಅವರಿಗೆ ಅರ್ಥ ಕೂಡ ಆಗ್ತಾ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂತ ಇಂಥ ಒಂದು ಪರಿ ಹಾಗಾದರೆ ಅದು ಪಶ್ಚಿಮದ ಭಾಗ ಎಷ್ಟು ಡಿಸ್ಟರ್ಬೆನ್ಸ್ ಇರ್ಬೋದು ಹೇಳಿ ಅಲ್ವಾ ಎಷ್ಟು ಡಿಸ್ಟರ್ಬೆನ್ಸ್ ಮಾಡಿರ್ಬೋದು ಅಲ್ವಾ ಈಗ ಹೋಗಿ ನೋಡಬೇಕು ತಾನೇ ನಾನು ಹೇಳಿದಾಗ ಪಶ್ಚಿಮದಲ್ಲಿ ಏನೆಲ್ಲ ಸಾಮಾನು ಇಟ್ಕೊಂಡಿದ್ರೆ ಏನಾಗಿದೆ ಅದು ರೈಟಾ ಓಕೆ ಯಾಕಂದರೆ ಇವರೆಲ್ಲ ಏನು ಮಾಡಿರ್ತಾರೆ ಗೊತ್ತಾ ಈಗ ಯಾರು ಫೋನ್ ಮಾಡಿದ್ರು ಅವರು ತುಂಬಾ ಕಡೆ ಸುತ್ತಾಕೊಂಡಿರ್ತಾರೆ ಆಯಿತು ಎಲ್ಲ ಕಡೆ ಕೂಡ ಪರಿಹಾರ ಮಾಡಿರ್ತಾರೆ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅವರೊಂದು ಹೇಳಿದ್ರು ಇವರೆಲ್ಲ ಮಾಡಿರ್ತಾರೆ ಝೀರೋ ರಿಸಲ್ಟ್ ಯಾವುದೇ ರಿಸಲ್ಟ್ ಅವ್ರಿಗೆ ಇರುವುದಿಲ್ಲ ಅಂತ ಇಂಡಿಕೇಶನ್ ಇದೆ ರೈತನೇ ಜೀರೋ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿರುತ್ತೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂಥದ್ದನ್ನು ಸೊ ಸ್ವಲ್ಪ ಮಟ್ಟಿಗಾದರೂ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಪರವಾಗಿಲ್ಲ ವಾಸ್ತು ಪ್ರಕಾರ ಇದ್ದಾಗ ಓಕೆನಾ ತುಂಬ ಚೆನ್ನಾಗಿತ್ತು ಓಕೆ ಗೊತ್ತಾಯ್ತೀಗ ಈಗೇನು ಮಾಡೋಣ ಸೊ ವಿಶೇಷವಾಗಿ ಈಗ ಗೊತ್ತಾಯಿತು ನಿಮಗೆ ಜಲತತ್ವ ಅಲ್ವಾ ಈ ಪಂಚತತ್ವಗಳು ಹೇಗಪ್ಪ ಕೆಲಸ ಮಾಡ್ತವೆ ಅಂತ ಅದರಲ್ಲಿ ಇನ್ನೊಂದು ವಿಚಾರ ಉಂಟು ಅದರಲ್ಲಿ ಇನ್ನೊಂದು ಡೆಸ್ಟ್ರಾಯ್ ಸೈಕಲ್ ಉಂಟು ಅಲ್ವಾ ಡೆಸ್ಟ್ರಕ್ಷನ್ ಸೈಕಲ್ ಇದೆ ಅದು ಹೇಗಪ್ಪ ಕೆಲಸ ಮಾಡ್ತದೆ ಈಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಕಡೆ ನಿಮ್ಮ ನಿಮ್ಮ ಮನೆಯಲ್ಲಿ ಈ ಉತ್ತ ಸಾರಿ ನಿಮ್ಮ ಮನೆಯಲ್ಲಿ ಅಂತಲ್ಲ ಈ ಉತ್ತರದ ಭಾಗದಲ್ಲಿ ಜಲತತ್ವ ಈ ಜಲತತ್ವದ ಕೆಲಸ ಏನಿರ್ತದೆ ಅದು ಯಾವತ್ತಿದ್ರೂ ಕೂಡ ಈ ಒಂದು ಅಗ್ನಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಲದ ಕೆಲಸನೇ ಅಗ್ನಿಯನ್ನು ನಂದಿಸುವಂಥದ್ದು ಅದು ನಂದಿಸ್ತಾನೆ ಇರ್ತದೆ ಓಕೆನಾ ಇದು ವಿಚಾರ ಆನಂತರ ನಿಮ್ಮ ಪೂರ್ವದ ಭಾಗ ಏನು ಮಾಡ್ತದೆ ಅದು ವಾಯುತತ್ವ ಅದು ಪೃಥ್ವಿಯನ್ನು ಡೆಮಾಲಿಷ್ ಮಾಡುತ್ತೆ ಪೃಥ್ವಿಯನ್ನು ಹಾಕುತ್ತೆ ಓಕೆನಾ ಇದು ಪೃಥ್ವಿಯನ್ನು ಹಾಕುವಂಥ ಕೆಲಸವನ್ನು ಮಾಡುತ್ತೆ ಒಂದು ಬೀಜವನ್ನು ನೀವು ನೆಲದಲ್ಲಿ ಹಾಕಿದಾಗ ಆ ನೆಲದಡಿಯಿಂದ ಬೀಜ ಹೇಗೆ ಬರ್ತದೆ ಅದು ಭೂಮಿಯನ್ನು ಪೃಥ್ವಿಯನ್ನು ಒಡೆದುಕೊಂಡು ಮೇಲೆ ಬಂದಿರ್ತದೆ ರೈಟ್ ತಾನೇ ಸೊ ಹಾಗಾದರೆ ಪೃಥ್ವಿಯನ್ನು ಒಡೆಯುವಂಥ ಕೆಪಬಿಲಿಟಿ ಯಾವುದಕ್ಕೆ ಉಂಟು ನಿಮ್ಮ ಆ ಒಂದು ಪೂರ್ವ ಭಾಗಕ್ಕೆ ಪೂರ್ವದ ಭಾಗದ ವಾಯುತತ್ವಕ್ಕೆ ಉಂಟು ರೈಟ್ ತಾನೆ ಅದೇ ತತ್ವ ಏನು ಮಾಡುತ್ತೆ ತತ್ವ ಆಕಾಶ ತತ್ವವನ್ನು ಡಿಸ್ಟರ್ಬೆನ್ಸ್ ಮಾಡುತ್ತೆ ಆಕಾಶ ಬರಲಿಕ್ಕೆ ಬಿಡುವುದಿಲ್ಲ ಅದರ ಅರ್ಥ ಏನು ಅಗ್ ತತ್ವ ಅಂದರೆ ಈಗ ಅಗ್ನಿ ಉರಿತ ಉಂಟು ಅಲ್ಲಿ ನಿಮಗೆ ಹೋಗ್ಲಿಕ್ಕೆ ಅಂತೂ ಆಗುವುದಿಲ್ಲ ರೈಟ್ ತಾನೆ ಟೋಟಲಿ ಡೆಸ್ಟ್ರಾಯ್ ಆಯ್ತು ಈಗ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ತತ್ವದ ಕೆಲಸ ಅಗ್ನಿ ತತ್ವ ಯಾವುದನ್ನು ಡೆಸ್ಟ್ರಾಯ್ ಮಾಡುತ್ತೆ ಅದು ಬಂದು ನಿಮ್ಮ ಆಕಾಶ ತತ್ವವನ್ನು ಡೆಸ್ಟ್ರಾಯ್ ಮಾಡುತ್ತೆ ರೈಟ್ ತಾನೆ ಅದೇ ರೀತಿ ಪೃಥ್ವಿತ್ವ ಏನು ಮಾಡುತ್ತೆ ಅಲ್ವಾ ಪೃಥ್ವಿತ್ವ ಪ್ರೃಥ್ವತ್ವ ಏನು ಮಾಡುತ್ತೆ ಪೃಥ್ವಿತ್ವ ಜಲವನ್ನು ಹರಿಯದಂತೆ ಮಾಡ್ತದೆ ಜಲವನ್ನು ಅದು ಹೀರಿಕೊಳ್ಳುತ್ತೆ ಸಕ್ ಮಾಡುತ್ತೆ ಜಲ ಹರಿಯೋದಿಲ್ಲ ಡಿಸ್ಟರ್ಬೆನ್ಸನ್ನು ಅದು ಮಾಡಿಯೇ ಮಾಡ್ತದೆ ಅದೇ ರೀತಿ ಆಕಾಶತತ್ವ ಏನು ಮಾಡುತ್ತೆ ಆಕಾಶತತ್ವ ಆಕಾಶ ತತ್ವ ತತ್ವವನ್ನು ಡಿಸ್ಟರ್ಬೆನ್ಸ್ ಮಾಡುತ್ತೆ ವಾಯು ತತ್ವವನ್ನು ಟೋಟಲಿ ಡೆಸ್ಟ್ರಾಯ್ ಮಾಡುವಂತೆ ಮಾಡಿಬಿಡ್ತದೆ ಅಲ್ವಾ ಇದು ಅವುಗಳ ಡೆಸ್ಟ್ರಕ್ಷನ್ ಸೈಕಲ್ ಒಂದು ಕಡೆ ಕ್ರಿಯೇಷನ್ ಸೈಕಲ್ ಒಂದು ಕಡೆ ಡೆಸ್ಟ್ರಕ್ಷನ್ ಸೈಕಲ್ ಅದೇ ರೀತಿ ನೀವೇನಾದರೂ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಈಗ ಅಗ್ನಿತತ್ವ ರೈಟ್ ಅಗ್ನಿತತ್ವ ಏನಪ್ಪ ಸ್ಪೇಸ್ ಸ್ಪೇಸನ್ನು ಡೆಸ್ಟ್ರಾಯ್ ಮಾಡುತ್ತೆ ಹಾಗಾದರೆ ಅಗ್ನಿಗೆ ಸಂಬಂಧಪಟ್ಟ ಬಣ್ಣ ಯಾವುದಿದೆ ಅದು ಬಂದು ನಿಮ್ಮ ರೆಡ್ ಕಲರ್ ಪಿಂಕ್ ಕಲರ್ ಪರ್ಪಲ್ ಆರೆಂಜ್ ಇದೆಲ್ಲವೂ ಕೂಡ ಅಗ್ನಿಗೆ ಸಂಬಂಧಪಟ್ಟದ ಕಲರ್ ಆಗಿರ್ತದೆ ಈ ಕಲರನ್ನು ನೀವೇನಾದರೂ ಪಶ್ಚಿಮದಲ್ಲಿ ಕೊಟ್ಟುಬಿಟ್ರೀ ಈಗ ಪಶ್ಚಿಮದ ಭಾಗ ಬಂದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟದ ಕೆಲಸ ಮಾಡುತ್ತೆ ಅಲ್ಲಿ ಅಗ್ನಿ ತತ್ವದ ಬಣ್ಣ ಬಂದುಬಿಡ್ತು ಅಥವಾ ಅಗ್ನಿತತ್ವಕ್ಕೆ ಸಂಬಂಧಪಟ್ಟದ ಒಂದು ಸಣ್ಣ ಬಲ್ಬ್ ಕೂಡ ಯಾವುದು ಬಲ್ಬ್ ಅದು ನಿಮ್ಮ ರೆಡ್ ಕಲರ್ ಬಲ್ಬ್ ಬಂದುಬಿಡ್ತು ಈಗ ಕೂಡ ಏನಾಯಿತು ನಿಮ್ಮ ಪಶ್ಚಿಮದ ಭಾಗ ಟೋಟಲಿ ಡಿಸ್ಟರ್ಬೆನ್ಸ್ ಆಯಿತು ಅದರ್ಥ ಏನು ಸ್ಪೇಸ್ ಲೆವೆಲ್ ಏನೋ ಟೋಟಲಿ ಡಸ್ಟರ್ ಆಯಿತು ಈಗ ಮನೆಯಲ್ಲಿ ಜಗಳ ಆಗುವಂಥದ್ದು ಅಂಡರ್ಸ್ಟ್ಯಾಂಡಿಂಗ್ ಆಗದೇ ಇರುವಂಥದ್ದು ಪ್ರಾಸ್ಪರಿಟಿ ಬರದೇ ಇರುವಂಥದ್ದು ಭೂಮಿ ವಿಚಾರದಲ್ಲಿ ಮುಂದೆ ಹೋಗಲಿಕ್ಕೆ ಆಗದೇ ಇರುವಂಥದ್ದು ಆನಂದರೆ ಈಗ ಅವರು ಫೋನ್ ಮಾಡಿದ್ರಲ್ವ ಗಂಡ ಕುಡಿತಾರೆ ಹಾಗೆ ಮಾಡಿ ಸೊ ಈ ರೀತಿಯಾದಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಲಿ ಸ್ಟಾರ್ಟ್ ಆಗಿದೆ ಬಹಳ ತೊಂದರೆಗಳನ್ನು ನಾವು ಅನುಭವಿಸಬೇಕಾದ ಅನಿವಾರ್ಯತೆ ಇರ್ತದೆ ನಿಮ್ಮ ಮನೆಯ ಅಗ್ನಿ ಸ್ಪೇಸ್ ಲೆವೆಲ್ಗೆ ಬಂದಾಗ ವಿಶೇಷ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ನಮ್ಮ ಪಾಲಿಗೆಂದು ಬರುತ್ತೆ ಸೊ ಇದೇ ರೀತಿ ಇದು ಈ ಒಂದು ಪಂಚತತ್ವಗಳು ಯಾವಾಗಲೂ ಕೆಲಸ ಮಾಡ್ತಾ ಇರ್ತವೆ ಮನೆಯಲ್ಲಿ ಅದಕ್ಕೋಸ್ಕರ ಯಾವತ್ತಿದ್ರು ಬರೀ ಅದನ್ನು ನೋಡ್ಕೊಳ್ಬೇಡಿ ಅಲ್ಲಿನೇ ದೇವ್ರ ಇದೆ ಇಲ್ಲಿನೇ ಅಡುಗೆ ಕಣೆ ನಾನ ಅದು ವಿಷಯ ಬೇರೆಯೇ ಓಕೆ ಅದು ಬೇಕು ಬೇಡ ಅಂತೇನಿಲ್ಲ ಆ ವಿಷಯ ಬೇರೆ ಬಟ್ ಮೊದಲು ನಿಮ್ಮ ಮನೆಯಲ್ಲಿ ಏನು ಕಲರ್ ಕೊಟ್ಟಿದ್ದೀರಾ ಆ ಪಂಚ ತತ್ವಗಳು ಪಂಚಮಹಾಭೂತಗಳು ಹೇಗೆ ಕೆಲಸ ಮಾಡ್ತಾಯಿವೆ ಇದು ನಮ್ಮ ಅಂತೂ ಖಂಡಿತವಾಗಿ ಗೊತ್ತಿರಬೇಕು ಹಾಗಾದ್ರೆ ಈಗ ನಿಮಗೆ ಅದು ಡೆಸ್ಟ್ರಕ್ಷನ್ ಸೈಕಲ್ ಹೇಗಪ್ಪ ಕೆಲಸ ತಕ್ಕ ಅಂತ ಗೊತ್ತಾಯ್ತು ರೈಟ್ ನಾನು ವಿವರಣೆ ಬಹಳಷ್ಟು ಇದೆ ರೈಟ್ ತಾನೇ ನಾನೀಗ ಕ್ಲಾಸ್ ಮಾಡಬೇಕಾದ್ರೆ ಒಂದೊಂದು ಇದರ ಬಗ್ಗೆ ಎರಡೆರಡು ಗಂಟೆಗೆ ವಿವರಣೆ ಕೊಡ್ತಾ ಹೋಗ್ತೇನೆ ರೈಟ್ ತಾನೇ ಅದು ವಿಷಯ ಬೇರೆ ಓಕೆನಾ ಇಲ್ಲಿ ಸಂಕ್ಷಿಪ್ತ ರೀತಿಯಲ್ಲಿ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೋದಪ್ಪ ಪರವಾಗಿಲ್ಲ ಈಗ ಗೊತ್ತಾಯ್ತು ನಿಮಗೆ ಅಗ್ನೇಯ ಭಾಗದ ಎನರ್ಜಿ ಪಶ್ಚಿಮದ ಭಾಗದಲ್ಲಿ ಬಂದಾಗ ಅದು ಟೋಟಲಿ ಡೆಸ್ಟ್ರಾಯ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಮನೆ ಮಾಡಲಿಕ್ಕೆ ಬಿಡಲ್ಲ ಮುಂದೆ ಹೋಗಲಿಕ್ಕೆ ಬಿಡಲ್ಲ ಪ್ರಾಸ್ಪರಿಟಿನ ಕ್ರಿಯೇಟ್ ಮಾಡಲ್ಲ ಇದ್ದ ಬಂಗಾರ ಎಲ್ಲ ಬ್ಯಾಂಕಿಗೆ ಹೋಗುತ್ತೆ ಇದ್ದ ಎಲ್ಲ ಎಫ್ ಡಿಯನ್ನು ತೆಗಿಬೇಕಾದ ಅನಿವಾರ್ಯತೆ ಉಂಟು ಅಥವಾ ನೀವೇನಾದರೂ ಪ್ರಾಪರ್ಟಿ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ ಎಲ್ಲ ಮಾರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಬರ್ಬೋದು ಅದು ಕೂಡ ಹಣಕಾಸಿಗೆ ಹಣಕಾಸು ಬೇಕಾಗಿ ನೀವು ಪ್ರಾಪರ್ಟಿಯನ್ನು ಮಾರ್ತಾ ಮಾರ್ತಾ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ರೈಟ್ ಆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಾನು ರಮೇಶ್ವರ ಓಕೆ ಯಾರ ಬಗ್ಗೆ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಯಶಸ್ವಿನಿ ಓಕೆ ಅವ್ರ ದೇವಸ್ಥಾನ ನಕ್ಷತ್ರ ಋಷಿಕರಾಶಿ ಜಾತಕನಾ ಮದುವೆ ಬಗ್ಗೆ ಕೆಲಸ ಇಲ್ಲದೆ ಮದುವೆ ಫಿಕ್ಸ್ ಆಗಿದೆ ಇದು ಓಕೆ ಪರವಾಗಿಲ್ಲ ಅಥವಾ ಕೆಲಸದಲ್ಲಿ ಹೋಗ್ಲಿಕ್ಕೆ ಹೇಳಿ ಅವ್ರಿಗೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈಗ ಅವರಿಗೆ ಗುರು ಭಕ್ತಿ ನಡಿದವ್ರು ಗುರು ಭುಕ್ತಿಯಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಉಂಟು ಓಕೆ ಪ್ರಯತ್ನ ಮಾಡಿ ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಬರೇ ಪ್ರಯತ್ನ ಮಾಡೋದು ಅಷ್ಟೇ ಅಲ್ವಾ ಏನು ನೋಡಿ ಒಂದು ಮಾತು ಹೇಳ್ದೇನೆ ನಿಮ್ಮ ಮನೆಯಲ್ಲಿ ಅದೇನು ಇರಿಟೇಷನ್ ಮಾಡ್ತಾ ಇರ್ತಿರಲ್ಲ ಯಾವಾಗ್ಲೂ ಕೂಡ ಕಿರ್ಕಿರ್ ಕಿರ್ಕಿರ್ ಮಾಡ್ತಾ ಇರ್ತಿರಲ್ಲ ನಿಮ್ಮ ಮಾನಸಿಕ ರೀತಿಯಲ್ಲಿ ಗೊತ್ತಾಗುತ್ತಾ ನಿಮಗೆ ಹಲೋ ಮಾನಸಿಕ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಏನು ಇರಿಟೇಷನ್ ಉಂಟಲ್ಲ ಅದನ್ನ ಮೊದಲು ಕಡಿಮೆ ಮಾಡಿ ಎಲ್ರಿಗೂ ಹೇಳಿ ಮೆಡಿಟೇಷನ್ ಮಾಡಿ ಅಂತ ಮನೆಯಲ್ಲಿ ಶಾಂತ ವಾತಾವರಣ ನಿರ್ಮಾಣ ಮಾಡಿಕೊಳ್ಳಿ ಇಲ್ಲಾಂದ್ರೆ ಕೆಲಸ ಸಿಗುವುದೇನು ಏನು ಸಿಗಲ್ಲ ಪ್ರಾಸ್ಪರಿಟಿನೇ ಬರಲ್ಲ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅರ್ಥ ಆಯ್ತಾ ಸರ್ ಆನಂದ್ರೆ ಇನ್ನೊಂದು ವಿಚಾರ ಯ್ ಜಾ ನನ್ ಗೊತ್ತಿಲ್ಲ ಸರ್ ಮನೆಯಲ್ಲಿ ಯಾತೋ ನಿಮ್ಮ ಮಗಳನ್ನ ಕೇಳಿ ನೋಡಿ ಅವಳಿಗೆ ಏನಾಗುತ್ತೆ ಮನೆಯಲ್ಲಿ ಅಂತ ಓಕೆನಾ ಅವ್ರಿಗೆ ಮನೆಯಲ್ಲಿ ಏನಾಗುತ್ತೆ ಅಂತ ಕೇಳಿ ಅವಳಿಗೆ ಎಲ್ಲೂ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೇಕು ಮನೆಯಲ್ಲಿ ಓಕೆನಾ ಅದು ತಂದೆ ತಾಯಿ ವಿಚಾರ ಇರ್ಬೋದು ಅದು ಗೊತ್ತಿಲ್ಲ ಅಥವಾ ಅಂತ ಒಂದು ಪರಿಸ್ಥಿತಿ ಮನೆಯಲ್ಲಿ ಉಂಟು ಅಂತ ನನಗಂತೂ ಗೊತ್ತಿದೆ ಮನೆಯಲ್ಲಿ ಅವ್ಳಿಗೆ ಎಲ್ಲೋ ಒಂದ್ ಕಡೆ ಇರಿಟೇಷನ್ ಆಗ್ತಾ ಉಂಟು ಈಗ ಓಕೆನಾ ಸೊ ಹೇಳಿ ಅವ್ರಿಗೆ ಖುದ್ದ ಅವ್ರಿಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಹೇಳಿ ಹಾ ಓಕೆ ಅವರನ್ನ ಕೂಲ್ ಆಗಿರ್ಲಿಕ್ಕೆ ಹೇಳಿ ಮೆಡಿಟೇಷನ್ ಮಾಡ್ಕೊಳ್ಳಿ ಕೇಳಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಆನಂದ್ರ ಒಂದು ಮಾತು ನೆನ್ಪಿಟ್ಕೊಳ್ಳಿ ಓಕೆ ಒಂದು ಒಂದು ನಿಮಿಷ ಸರ್ ಒಂದು ಮಾತು ಮಾತನ್ನು ಅವ್ರಿಗೆ ಏನು ಕೆಲಸ ಸಿಗುತ್ತೆ ಅದು ತುಂಬ ಸಂಬಳದ ಕೆಲಸ ಸಿಗುವುದಿಲ್ಲ ಸರ್ ಸಾಧಾರಣ ಸಂಬಳದ ಕೆಲಸ ಸಿಗುತ್ತೆ ಅದರಲ್ಲಿ ಮುಂದುವರಿದ ನಂತರ ಅದರಲ್ಲಿ ಮುಂದುವರಿತಾ ಹೋಗಬೇಕು ಅವರು ಆ ನಂತರ ಏನಾಗುತ್ತೆ ಅವ್ರಿಗೆ ಮದುವೆ ಆಗುತ್ತೆ ಮದುವೆ ಆದ ನಂತರ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಆಗ ಅವ್ರಿಗೆ ಇಂಕ್ರಿಮೆಂಟ್ ಆಗುತ್ತೆ ಅಥವಾ ಅವರಿಗೆ ಸಂಬಳ ಒಳ್ಳೆ ರೀತಿಯಲ್ಲಿ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೆ ಸಿಗಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಮತ್ತು ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ ಅವ್ರಿಗೆ ಹೇಳಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರ್ತಾರೆ ಒಳ್ಳೆಯದಾಗಲಿ ಸರ್ ಓಕೆನಾ ಎಸ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ओके बंद मेड़ा ही का। ಎಲ್ಲಿದ್ದಪ್ಪ ಸೊ ಗೊತ್ತಾಯ್ತೀಗಲ್ವ ಪಂಚತತ್ವಗಳು ಹೇಗಪ್ಪ ಕೆಲಸ ಮಾಡಿದೆ ತಕ್ಕ ಮಟ್ಟಿಗೆ ವಿಷಯ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇದೆಲ್ಲ ಸಾಧಾರಣ ನೋಡಿ ಈಗ ಏನಾಗುತ್ತೆ ಗೊತ್ತಾ ಈಗ ಸಾಧಾರಣವಾಗಿ ಎಲ್ಲರೂ ಕೂಡ ಈ ಜ್ಯೋತಿಷ್ಯ ವಾಸ್ತು ಸಂಖ್ಯಾಶಾಸ್ತ್ರ ಇದೆಲ್ಲ ಕಲೀಲಿಕ್ಕೆ ತುಂಬ ಜನ ಇಷ್ಟಪಡ್ತಾರೆ ರೈಟ್ ತಾನೇ ಯಾಕೆಂದರೆ ಏನಿದೆ ಅಂತ ತಿಳ್ಕೊಳ್ಳಪ್ಪ ಅದರ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋಣ ಇಂಥ ಪರಿ ಈಗ ನಾನು ಕೂಡ ಕ್ಲಾಸ್ ಮಾಡ್ತಾ ಇರ್ತೇನೆ ರೈಟ್ ತಾನೆ ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಗೆ ನನ್ನ ಕ್ಲಾಸ್ ಇರ್ತದೆ ಅದು ಕೂಡ ಈಗ ಮಹಾವಾಸ್ತು ಅಂದರೆ ವಾಸ್ತುವಿಗೆ ಮಾಡಿ ಕೋರ್ಸ್ ಇದ್ದೇನೆ ಟೋಟಲಿ ಡೀಟೇಲನ್ನು ಕೊಟ್ಟಿರ್ತೇನೆ ಅವರಿಗೆ ರೈಟ್ ತಾನೇ ಓಕೆ ಈಗ ನನ್ನ ಬಳಿ ಕಲಿಯುವವರು ಕಡಿಮೆ ಅಂದ್ರೆ ಕೂಡ ತೊಂಬತ್ತೆರಡು ಮಂದಿ ಇದ್ದಾರೆ ಎಷ್ಟು ನೈಂಟಿ ಟೂ ಪರ್ಸನ್ ಇದ್ದಾರೆ ನನ್ನ ಜೊತೆ ಕಲಿತಾ ಇದ್ದಾರೆ ಈಗ ವಾಸ್ತು ಓಕೆನಾ ಆನ್ಲೈನಲ್ಲಿ ಓಕೆ ಇದು ವಿಚಾರ ಸೊ ಯಾಕೆ ಅಷ್ಟು ಜನ ಬಂದ್ಬಿಡಿ ಯಾಕಂದ್ರೆ ಎಲ್ರಿಗೊಂದು ಇಂಟ್ರೆಸ್ಟ್ ಆಗುತ್ತೆ ಆಸಕ್ತಿ ಹುಟ್ಟುತ್ತೆ ಹೇಗಪ್ಪ ಇದು ಕೆಲಸ ಮಾಡುತ್ತೆ ರೈಟ್ ಇಂಥ ಒಂದು ಪರಿಸ್ಥಿತಿ ಈಗ ನಿಮ್ಗೊಂದು ವಿಷಯ ತೋರಿಸ್ಕೊಡ್ತೇನೆ ಕೇಳಿಸ್ಕೊಳ್ಳಿ ಏನಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡ್ತೀರಾ ಪೂಜೆ ಮಾಡ್ತೀರಾ ಪುರಸ್ಕಾರ ಮಾಡ್ತೀರಾ ವಾಸ್ತು ಮಾಡ್ತೀರಾ ಎಲ್ಲ ಮಾಡ್ತೀರಾ ನೀವು ಬಟ್ ರಿಸಲ್ಟ್ ಇರಲ್ಲ ಓಕೆನಾ ರಿಸಲ್ಟ್ ಜೀರೋ ಎಲ್ಲ ಮಾಡಿದಪ್ಪ ನಾನು ಅಷ್ಟು ಹಣ ಖರ್ಚು ಮಾಡಿಕೊಂಡ್ರೆ ಅದು ಕೂಡ ನನಗೆ ಯಾಕೋ ರಿಸಲ್ಟೇ ಬರ್ತಾ ಇಲ್ಲ ತೊಂದರೆ ಆಗ್ತಾ ಉಂಟು ಅಂತ ಪರಿಸ್ಥಿತಿ ರೈಟ್ ತಾನೇ ಸೊ ಯಾಕೆ ಈ ಪರಿಸ್ಥಿತಿ ಕ್ರಿಯೇಟ್ ಆಯಿತು ರೈಟ್ ಯಾಕೆ ಯಾಕೆ ಇಂಥ ಇಂಥ ಪೊಸಿಷನ್ ಯಾಕೆ ಕ್ರಿಯೇಟ್ ಆಗುತ್ತೆ ರಿಸಲ್ಟ್ ಬಾರದ ಇರುವಾಗೆ ಒಂದು ಸೀಕ್ರೆಟ್ ಹೇಳ್ಕೊಡ್ತಾರೆ ನೋಡ್ಕೊಳ್ಳಿ ರೈಟ್ ತಾನೇ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಪಶ್ಚಿಮದ ಭಾಗ ಇದು ಓಕೆನಾ ಇದು ಪಶ್ಚಿಮದ ಭಾಗ ಈ ಪಶ್ಚಿಮದ ಭಾಗದಲ್ಲಿ ರೂಮ್ ಇಂಟು ಉಂಟು ಅಂತ ಇಟ್ಕೊಳ್ಳೋಣ ಈ ರೂಮ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ ಅಥವಾ ನೈಋತ್ಯ ಒಂದು ರೂಮ್ ಉಂಟು ಅಂತ ಇಟ್ಕೊಳ್ಳೋಣ ಅದು ಕೂಡ ರೆಕ್ಟ್ಯಾಂಗಲ್ ಶೇಪಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ ಇಲ್ಲಿ ರೆಕ್ಟಾಂಗಲ್ ಶೇಪು ಇಲ್ಲಿ ರೆಕ್ಟಾಂಗಲ್ ಶೇಪು ಆನಂತರ ವಾಯುವ್ಯ ಭಾಗದಲ್ಲಿ ಒಂದು ರೂಮ್ ಉಂಟು ಉಂಟು ಅಂತ ಇಟ್ಕೊಳ್ಳೋಣ ಇದು ಕೂಡ ರೆಕ್ಟಾಂಗಲ್ ಶೇಪ್ಗೆ ಬಂದುಬಿಡ್ತು ಅಂತ ಇಟ್ಕೊಳ್ಳೋ ಓಕೆನಾ ನೆನ್ಪಿಟ್ಕೊಳ್ಳಿ ದೇವರಾಣಿಗೆ ಹೇಳ್ತೇನೆ ರಿಸಲ್ಟ್ ಸಿಗೋಲ್ಲ ನಿಮಗೆ ಓಕೆನಾ ಆಗುದೇ ಇಲ್ಲ ನೀವೇನು ಬೇಕಾದರೂ ಮಾಡಿ ಚಾನ್ಸೇ ಇಲ್ಲ ಅಂತ ಹೇಳಿದ್ರೆ ಅದು ಎಷ್ಟು ತೊಂದರೆ ಕೊಡ್ತಾ ಇದೆ ಅಂದರೆ ಅದನ್ನು ಹೇಳಿ ಪ್ರಯೋಜನ ಇಲ್ಲ ಅಂತ ಪರಿಸ್ಥಿತಿ ನನಗೂ ಕೂಡ ಇದೇ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇತ್ತು ರೈಟ್ ತಾನೇ ಸೊ ಎಲ್ಲಾದರೂ ಹೋದರೆ ಸರಿಯಾದ ರಿಸಲ್ಟ್ ಬರ್ತಾ ಇಲ್ಲ ಮನೆಯಲ್ಲಿ ಕೂಡ ಸರಿ ಮಾಡ್ಕೊಂಡಾಗ ರಿಸಲ್ಟ್ ಬರ್ತಾ ಇಲ್ಲ ಮಹಾವಾಸಿನ ಎಲ್ಲ ಟೆಕ್ನಿಕ್ ಯೂಸ್ ಮಾಡಿದಾಗ ರಿಸಲ್ಟ್ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಲ್ಲ ಯಾಕೆ ಇಲ್ಲ ಮತ್ತೊಂದು ದಿವಸ ಮೆಡಿಟೇಷನಲ್ಲಿ ಹೋಗಿ ಅದನ್ನೆಲ್ಲ ನೋಡಿದಾಗ ಭಗವಂತನಿಂದ ಒಂದು ಆನ್ಸರ್ ಬಂತು ಈ ಪ್ರಾಬ್ಲಮ್ ಇದೆ ಅದಕ್ಕೆ ರಿಸಲ್ಟ್ ಬರ್ತಾಯಿಲ್ಲ ಈಗ ಅದಕ್ಕೆ ಏನಪ್ಪ ಮಾಡಬೇಕು ಅದು ಕೂಡ ತೋರಿಸ್ಕೊಟ್ಟು ಅದನ್ನ ಮಾಡಿಕೊಂಡ್ರೆ ಸರಿ ಆಯ್ತು ಎಲ್ಲಾ ರೀತಿಯಲ್ಲಿ ಓಕೆನಾ ಸೊ ನಿಮ್ಮ ಮನೆಯಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ನೈಋತ್ಯದ ಭಾಗ ರೆಕ್ಟಾಂಗಲ್ ಶೇಪಲ್ಲಿದೆ ರೆಕ್ಟಾಂಗಲ್ ಅಂದರೆ ಆಯತಾಕಾರದಲ್ಲಿದೆ ಪಶ್ಚಿಮದ ಭಾಗ ಆಯತಾಕಾರದಲ್ಲಿದೆ ವಾಯುವ್ಯದ ಭಾಗ ಆಯತಾಕಾರದಲ್ಲಿದೆ ದೇವರ ಹೇಳ್ತೇನೆ ಟೋಟಲಿ ಡಿಸ್ಟರ್ಬೆನ್ಸ್ ಅನುಭವಿಸ್ತಿರಾ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಸಿಗ್ಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಆಗುವುದೇ ಇಲ್ಲ ನೀವೇನು ಬೇಕಾದರೂ ಮಾಡಿ ರೈತಾನೆ ಆಗುವುದೇ ಇಲ್ಲ ಅದಕ್ಕೆ ಸ್ಪೆಷಲ್ ಆದಂತಹ ಟ್ರೀಟ್ಮೆಂಟ್ ಇರ್ತದೆ ಅದನ್ನು ಯಾರು ಮಾಡ್ಕೊಳ್ತಾರೆ ಅವ್ರಿಗೆ ಅದು ವರ್ಕ್ ಆಗುತ್ತೆ ರೈತಾನೆ ಓಕೆನಾ ಆ ಟ್ರೀಟ್ಮೆಂಟ್ ಏನು ನಾನು ಇಲ್ಲಿ ಹೇಳಿಕೊಡುವ ಹಾಗಿಲ್ಲ ಮನೆಯನ್ನು ಚೆಕ್ ಮಾಡಿದೆ ಯಾವುದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಹೇಳುವಾಗಿಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಜಸ್ಟ್ ಒಂದು ನಿಮಗೆ ಅದನ್ನು ತೋರಿಸಿದ್ದು ನಾನು ಹೌದಾ ಅಲ್ವಾ ಬೇಕಾದ್ರೆ ನೀವು ನೋಡಿಕೊಳ್ಳಿ ನೋಡೋಣ ನಿಮಗೆ ರಿಸಲ್ಟ್ ಸಿಗಲಿ ರೈಟಾ ನಿಮ್ಮ ಮನೋ ಇಚ್ಛೆಯಂತೆ ನಡೀಲಿಕ್ಕೆ ಅದಂತೂ ಬಿಡುವುದಿಲ್ಲ ಇದಂತೂ ಪಕ್ಕ ರೈಟ್ ತಾನೆ ನೈಋತ್ಯ ಭಾಗ ರೆಕ್ಟ್ಯಾಂಗಲ್ ಶೇಪ್ ವಾಯುವ್ಯದ ಭಾಗ ರೆಕ್ಟ್ಯಾಂಗಲ್ ಶೇಪ್ ಅಂದರೆ ಆಯ್ತಾಕಾರ ಪಶ್ಚಿಮದ ಭಾಗ ಆಯಿತಾಕಾರ ಟೋಟಲಿ ಡಿಸ್ಟರ್ಬೆನ್ಸ್ ಆಯ್ತು ಈಗ ಪ್ರಾಬ್ಲಮ್ ಪ್ರಾಬ್ಲಮೇ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ Aho. Nei, right? OK. So, ತಗೋದಾಯ್ತೀಗಲ್ವಾ ಹಾಗಾದರೆ ಅಲ್ಲಿ ಅಲ್ಲಿ ಏನು ಮಾಡಬೇಕಾಗುತ್ತೆ ಅಲ್ವಾ ತೋ ಈ ಟೆಕ್ನಿಕನ್ನು ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ಏನಪ್ಪ ಉಂಟು ರೈಟ್ ತಾನೆ ನನಗೂ ಕೂಡ ಸೇಮ್ ಪ್ರೊಸೀಜರ್ ಎದುರಾಗಿತ್ತು ರೈತನೇ ನನ್ನ ಮನೆಯಲ್ಲಿ ಕೂಡ ಹಾಗೆಯೇ ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್ ಆ ಟಾಯ್ಲೆಟ್ ರೆಕ್ಟ್ಯಾಂಗಲ್ ಶೇಪ್ ನನಗೆ ಏನು ಮಾಡಬೇಕಂತ ತಲೆಗೆ ಹೋಗಲಿಲ್ಲ ಎಲ್ಲ ಟಾಯ್ಲೆಟ್ಗೆಲ್ಲ ಟ್ರೀಟ್ ಮಾಡಿ ಆಯಿತು ಅದು ಮಾಡಿದ್ದು ಬಟ್ ನಮಗೆ ಯಾವ ಒಂದು ರಿಸಲ್ಟ್ ಬೇಕು ಯಾವ ಪ್ರಾಸ್ಪೆರಿಟಿ ಬೇಕು ಅದು ಬರ್ತಾ ಇಲ್ಲ ನಂತರ ಮೆಡಿಟೇಷನಲ್ಲಿ ಹೋಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಯಾಪ ಯಾಕೆ ರಿಸಲ್ಟ್ ಇಲ್ಲ ತೋರಿಸ್ಕೊಡಪ್ಪ ಎಲ್ಲ ಸರ್ಕಸ್ ಮಾಡ್ತಾ ಇದ್ದೀನಿ ಅಲ್ವಾ ತೋ ಪರ್ಫೆಕ್ಟ್ ಪರ್ಫೆಕ್ಟ್ ಆದ ರಿಸಲ್ಟ್ ಬೇಕು ನಮಗೆ ಗೊತ್ತಾಗ್ತಿಲ್ಲ ಏನಂತ ಆಗ ಥಾಟ್ಸ್ ಬಂತು ಇಲ್ಲಿ ಇಂತಹ ಸಮಸ್ಯೆ ಇದೆ ಈ ರೀತಿಯಾಗಿ ಟ್ರೀಟ್ ಮಾಡಬೇಕು ಮಾಡ್ಕೊಂಡೆ ಮಾಡಿಕೊಂಡೆ ಗೆದ್ದು ಗೆದ್ದುಬಿಟ್ಟೆ ನಾನು ಅಲ್ವಾ ಗೆದ್ದುಬಿಟ್ಟೆ ಅಂದೇ ಅಲ್ಲ ನಾನು ಎಷ್ಟು ಜನ ಮನೆಗೆ ವಾಸ್ತು ಮಾಡ್ತಾ ಇದ್ದೇನೆ ಗೆಲ್ತಾ ಇದ್ದಾರೆ ಏನು ಸಮಸ್ಯೆ ಇಲ್ಲ ಎಲ್ಲಿ ತುಂಬ ಚೆನ್ನಾಗಿ ಇದು ವರ್ಕ್ ಆಗ್ತಾ ಉಂಟು ರೈತಾನೆ ಓಕೆನಾ ಇದು ವಿಷಯ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ವಿಚಾರ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಅದಕ್ಕೋಸ್ಕರ ಇನ್ನೊಂದೇನೆಂದರೆ ಮನೆಯಲ್ಲಿ ನಾನು ತುಂಬ ಬಾರಿ ವಾಸ್ತು ಬಗ್ಗೆ ಹೇಳಿದ್ದೇನೆ ಮನೆಯಲ್ಲಿ ಯಾವತ್ತಿದ್ರೂ ಕೂಡ ಮನೆಯನ್ನು ಇಟ್ಕೊಳ್ಳೋದು ಒಂದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳಿದ್ರೆ ಮನೆಯನ್ನು ಇಟ್ಕೊಳ್ಳೋದು ಸಿಸ್ಟಮೆಟಿಕ್ ಇಟ್ಕೊಳ್ಳೋದು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದು ಇದು ಬಹಳ ಅತ್ಯುತ್ತಮವಾದ ಪರಿಹಾರ ನೋಡಿ ಇಲ್ಲೇನಾಗುತ್ತೆ ಇದರಲ್ಲಿ ತನ್ಮಾತ್ರೆ ಅಂತ ಉಂಟು ತನ್ಮಾತ್ರೆ ತನ್ಮಾತ್ರೆ ಅಂದರೆ ನಿಮ್ಮ ಶರೀರದ ಚಕ್ರಗಳು ಶರೀರ ಚಕ್ರಗಳು ಯಾವುದೆಲ್ಲ ಈಗ ಇದರಲ್ಲಿ ನೀವು ಆಜ್ಞಾ ಚಕ್ರ ಆಜ್ಞಾ ಚಕ್ರ ಮತ್ತು ವಿಶುದ್ಧಿ ವಿ ಆಜ್ಞಾ ಚಕ್ರ ಮತ್ತು ಸಹಸ್ರನ್ನ ಬಿಟ್ಟುಬಿಡಿ ಇದೆರಡು ಬೇಕಾಗಿಲ್ಲ ಅದು ಯಾವತ್ತಿದ್ರೂ ಕೂಡ ನಿಮಗೆ ಸಾಧಾರಣ ಮೇಲಿನ ಎನರ್ಜಿಯನ್ನು ಪಡ್ಕೊಳ್ಳುವಂಥದ್ದು ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೊಳ್ಳೋ ಅದು ಬೇಕಾಗಿಲ್ಲ ಬಟ್ ಇಲ್ಲಿ ಐದು ಚಕ್ರ ಇದೆ ಅಲ್ವಾ ಅದರಲ್ಲಿ ವಿಶುದ್ಧಿ ಚಕ್ರ ಆನಂತರ ಅನಾಹತ ಮಣಿಪುರ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಅದೆಲ್ಲವೂ ಕೂಡ ಇಲ್ಲಿರುವಂಥದ್ದು ಪಂಚತತ್ವಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಒಂದು ತನ್ಮಾತ್ರೆ ಅಂತ ಉಂಟು ಆ ತನ್ಮಾತ್ರೆ ಆ ತನ್ಮಾತ್ರೆಗಳು ಇಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ ಹೇಗೆ ನಿಮ್ಮ ಚಕ್ರ ವೀಕ್ ಆಯಿತು ಅದೇ ರೀತಿ ಪಾಟ್ ಕೂಡ ವೀಕ್ ಆಯಿತು ಹೇಗೆ ಈ ಪಾಟ್ ವೀಕ್ ಆಯಿತು ಅದೇ ರೀತಿ ನಿಮ್ಮ ಚಕ್ರ ಕೂಡ ವೀಕ್ ಆಯಿತು ರೈತನೇ ಸೊ ಇಂಥ ಒಂದು ಪರಿಧಿ ಹಾಗಾದರೆ ಈ ಒಂದು ಚಕ್ರಕ್ಕೆ ಸಂಬಂಧಪಟ್ಟ ಅದನ್ನು ಬಲಪಡಿಸಲಿಕ್ಕೆ ನೀವು ಅಲ್ಲಿ ವಾಸ್ತುವನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ ಅಥವಾ ಕೆಲವು ಮಂತ್ರಗಳನ್ನು ಜಪ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಒಂದು ಚಕ್ರಕ್ಕೆ ಸಂಬಂಧಪಟ್ಟಂಥದ್ದೇ ಒಂದು ಬೀಜಾಕ್ಷರ ಮಂತ್ರ ಇದೆ ಅದನ್ನು ನೀವು ಪಠನೆ ಮಾಡಿದಾಗ ಚಕ್ರ ಬಲ ಬಲವ ತಗೊಳ್ಳಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ನಿಮಗೆ ದಾರಿ ಕೂಡ ಕಂಡು ಬರ್ಬೋದು ನೀವು ಮನೆಯಲ್ಲಿ ಯಾವ ರೀತಿ ವಾಸ್ತುವನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅಥವಾ ಯಾರಿಂದ ಪ್ರಿಪೇರ್ ಮಾಡಿ ಆ ಒಂದು ಥಾಟ್ಸ್ ಕೂಡ ಬರಲಿಕ್ಕೆ ಸಾಧ್ಯತೆ ಉಂಟು ಅಂದರೆ ನೀವು ಸರಿಯಾಗಬೇಕು ಅದಕ್ಕೆ ದಾರಿ ಕಂಡು ಬರಬೇಕು ಯಾರಿಂದ ದಾರಿ ಕಂಡು ಬರುತ್ತೆ ಆಗ ನೀವು ಮೆಡಿಟೇಷನ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಉಂಟು ರೈಟ್ ತಾನೆ ಹಾಗೆ ತನ್ಮಾತ್ರೆಗಳು ಹೇಗಪ್ಪ ಕೆಲಸ ಮಾಡಿದೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊ ಪ್ರಯತ್ನ ಮಾಡ್ತೇನೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೇನೆ ಇದು ನಿಮ್ಮ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಕಂಡಿದೆ ಅದರಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಶಬ್ದ

ಸರ್ ನನ್ನ ನಂಬರಲ್ಲಿ ಕೆಳಗಡೆ ಹೋಗ್ತಾ ಉಂಟು ನೋಡಿ ಟಿ ವಿಯಲ್ಲಿ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ನನ್ನ ಕಾರ್ಯಕ್ರಮ ಮುಗಿದ ನಂತರ ಅದಕ್ಕೆ ಕರೆ ಮಾಡಿ ಸರ್ ಓಕೆನಾ ಸರಿ ಪರವಾಗಿಲ್ಲ ನನ್ನ ನಂಬರಿಗೆ ಕರೆ ಮಾಡಿ ಸರ್ ಕಾರ್ಯಕ್ರಮ ಮುಗಿದ ನಂತರ ನಾನು ಹೇಳ್ತೇನೆ ನಿಮ್ಗೆ ಓಕೆನಾ ಎಸ್ ಸರ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡಿದಾಗೆ ತುಂಬ ತುಂಬ ಧನ್ಯವಾದಗಳು ಇದೊಂದು ನನಗೆ ಬಹಳ ಖುಷಿಯ ವಿಚಾರ ಏನು ಗೊತ್ತಾ ತುಂಬ ಜನ ವಯಸ್ಸಾದ ವ್ಯಕ್ತಿಗಳು ತುಂಬ ವಯಸ್ಸಾದವರು ಸ್ವಲ್ಪ ಸಿಕ್ಸ್ಟಿ ಮೇಲೆ ಇರುವವರು ಅವ್ರು ನಮ್ಮ ಕಾರ್ಯಕ್ರಮನ ಭಾಳಷ್ಟು ನೋಡ್ತಾರೆ ಭಾಳಷ್ಟು ಇಷ್ಟಪಡ್ತಾರೆ ತುಂಬ ಜನಕ್ಕೆ ನನ್ನನ್ನು ಮೀಟ್ ಮಾಡಬೇಕಂತ ಆಸೆ ಸರ್ ನಿಮ್ಮನ್ನೊಮ್ಮೆ ಮೀಟ್ ಮಾಡಬೇಕು ಸರ್ ನಿನ್ನೊಮ್ಮೆ ಮೀಟ್ ಮಾಡು ಇಂಥ ಒಂದು ಪರೀಕ್ಷೆ ಕೊರೋನಾ ಆಗುವಂಥ ಸಂದರ್ಭದಲ್ಲಿ ಓರ್ವ ಮೇ ಬಿ ಕ್ರಿಶ್ಚಿಯನ್ ವ್ಯಕ್ತಿ ಬಹಳ ವಯಸ್ಸಾದವರು ಪಾಪ ಹುಡುಕೊಂಡು ಬಂದಿದ್ದರು ನಾನು ಮನೆಯಲ್ಲಿ ಇರಲಿಲ್ಲ ಮತ್ತು ಹೇಳಿದ್ರು ಅವರನ್ನು ಒಮ್ಮೆ ಮೀಟ್ ಮಾಡಬೇಕು ಒಮ್ಮೆ ಮೀಟ್ ಮಾಡಬೇಕು ನಾನು ಹೇಳಿದೆ ನಿಮ್ಮ ಮನೆಗೆ ಬರ್ತೀನಿ ಸರ್ ನಾನು ಅಂತ ಬಟ್ ಕೊರೋನಾದಿಂದ ಆಗಲಿಲ್ಲ ಈಗ ಏನಾಗಿದೆಯೋ ನನಗೂ ಕೂಡ ಗೊತ್ತಿಲ್ಲ ಇಂಥ ಒಂದು ಪರಿಸ್ಥಿತಿ ರೈಟಾ ಇದು ನನಗೊಂಥರ ಗೌರವ ಅವರೆಲ್ಲ ಬರ್ತಾರಲ್ವ ಅವ್ರು ನನ್ನ ಇಷ್ಟಪಡ್ತಾರಲ್ವ ನನಗೆ ಅಷ್ಟು ಸಾಕು ರೈಟಾ ಇದು ವಿಷಯ ಓಕೆ ಎನಿವೆ ಇರಲಿ ಸೊ ತನ್ಮಾತ್ರೆಗಳು ಹೇಗಪ್ಪ ಕೆಲಸ ಮಾಡಿ ಈಗ ಉತ್ತರದ ದಿಕ್ಕು ಅಂತ ಕರೀತು ಹೋಗ್ತಾರೆ ಇದರಲ್ಲಿ ನೋಡ್ಕೊಳ್ಳಿ ಉತ್ತರದ ದಿಕ್ಕು ತನ್ಮಾತ್ರೆಗಳಲ್ಲಿ ವಿಶೇಷ ರೀತಿಯಲ್ಲಿ ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಈ ಪಾಠ ಇಷ್ಟು ಕೂಡ ಸ್ವಾಧಿಷ್ಠಾನ ಚಕ್ರ ಓಕೆನಾ ಸ್ವಾಧಿಷ್ಠಾನ ಚಕ್ರ ಸ್ವಾಧಿಷ್ಠಾನ ಚಕ್ರದ ಒಂದು ಟೇಸ್ಟ್ ಬಂದು ರಸ ಅದರ ಒಂದು ತನ್ಮಾತ್ರೆ ಬಂದು ಸ್ವಾದಿಷ್ಟ ಚಕ್ರಕ್ಕೆ ಸಂಬಂಧಪಟ್ಟದ್ದು ಅದು ರಸ ಅಂತ ಕರಿತೇವೆ ರಸ ಓಕೆನಾ ರಸ ಇದು ರಸಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದೆ ಓಕೆನಾ ಓಕೆ ಇದು ರಸ ರಸ ಅಂದರೆ ಯಾಕೆ ಟೇಸ್ಟ್ ಅದರ ಟೇಸ್ಟಿನ ಉಪ್ಪು ರೈಟ್ ತಾನೆ ಇದರ ಒಂದು ಟೇಸ್ಟ್ ಏನು ಉಪ್ಪು ತನ್ಮಾತ್ರೆ ರಸ ರೈಟ್ ತಾನೆ ಹಾಗಾದರೆ ನಿಮ್ಮ ಸ್ವಾದಿಷ್ಠಾನ ಚಕ್ರ ವೀಕ್ ಆದಾಗ ಸ್ವಾದಿಷ್ಠಾನ ಚಕ್ರ ಜಲತತ್ವದ ಜಲತತ್ವದ ಚಕ್ರ ಅದು ಜಲತತ್ವದ ಜಲತತ್ವಕ್ಕೆ ಸಂಬಂಧಪಟ್ಟದೆ ಸ್ವಾಧಿಷ್ಠಾನ ಚಕ್ರ ವೀಕ್ ಆದಾಗ ಏನಾಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಸುಖ ಸಂತೋಷನ ಕಳ್ಕೊಳ್ಬೇಕಾಗುತ್ತೆ ಆ ಒಂದು ಫೀಲಿಂಗ್ಸ್ ಏನು ನೋಡಿ ನಿಮಗೆ ಬರಲಿಕ್ಕೆ ಬಿಡುವುದಿಲ್ಲ ಆನಂದ ಏನು ನೋಡಿ ಅದು ನಿಮಗೆ ಬರಲಿಕ್ಕೆ ಬಿಡುವುದಿಲ್ಲ ಆಗ ಅದರದ್ದೇ ಒಂದು ಬೀಜಾಕ್ಷರ ಮಂತ್ರ ಇದೆ ವಮ್ ಅಂತ ಆ ವಮ್ ಅಂತ ಮಂತ್ರವನ್ನು ಜಪ ಮಾಡಬೇಕಾದ ಒಮ್ ವಂ ಒಮ್ ಈ ರೀತಿ ಮಂತ್ರವನ್ನು ಜಪ ಮಾಡಿದಾಗ ಈ ಪಾಟ್ ಕೂಡ ಬ್ಯಾಲೆನ್ಸ್ ಆಗ್ಬೋದು ಜೊತೆಗೆ ನಿಮಗೆ ಆ ಸ್ವಾದಿಷ್ಠಾನ ಚಕ್ರ ಕೂಡ ಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆ ನಂತರ ಬಂದು ಸ್ಪರ್ಶ ರೈಟ್ ಅಂದರೆ ಅದು ಬಂದು ಪೂರ್ವದ ಭಾಗ ಸ್ಪರ್ಶ ಅದು ನಿಮ್ಮ ಹಾಟ್ ಚಕ್ರ ರೈಟ ಸ್ಪರ್ಶಕ್ಕೆ ಸಂಬಂಧ ಹಾಟ್ ಚಕ್ರ ಕೆಲಸ ಮಾಡುತ್ತೆ ಅದರ ಟೇಸ್ಟ್ ಬಂದು ಹುಳಿ ರೈಟಾ ಹುಳಿ ಅದರ ಟೇಸ್ಟ್ ಏನು ಹುಳಿಯಾಗಿರ್ತದೆ ಹುಳಿ ಅದರ ಟೇಸ್ಟ್ ಆನಂತರ ತನ್ಮಾತ್ರೆಗಳಲ್ಲಿ ಸ್ಪರ್ಶ ಸ್ಪರ್ಶ ಅಂದ್ರೇನು ಟಚ್ ಅಪ್ ಒಬ್ಬರ ಜೊತೆಗೆ ಒಬ್ಬರು ಇರುವಂಥದ್ದು ಅಥವಾ ಟಚ್ ಮಾಡುವಂಥದ್ದು ಒಟ್ಟಿಗೆ ಇರುವಂಥದ್ದು ಅವ್ರ ಜೊತೆ ದೊಡ್ಡ ತುಂಬ ದೊಡ್ಡ ಮಟ್ಟಿಗೆ ಇರುವಂಥದ್ದು ಈ ರೀತಿಯಾದ ಒಂದು ಎನರ್ಜಿ ಇಲ್ಲಿಂದ ಕ್ರಿಯೇಟ್ ಆಗಿರುತ್ತೆ ರೈತನೇ ಈ ಪಾರ್ಟಲ್ಲಿ ಎನರ್ಜಿ ಕ್ರಿಯೇಟ್ ಆಗಿರ್ತದೆ ಅದು ನಿಮ್ಮ ಹಾರ್ಟ್ ಚಕ್ರಕ್ಕೆ ಸಂಬಂಧ ಹಾಗಾದರೆ ಎಲ್ಲೊಂದು ಕಡೆ ನಿಮ್ಮ ಪೂರ್ವದ ದಿಕ್ಕು ಡಿಸ್ಟರ್ಬೆನ್ಸ್ ಆಯಿತು ಅಂತ ಹೇಳ್ಕೊಳ್ಳೋಣ ಪೂರ್ವ ದಿಕ್ಕಿ ಡಿಸ್ಟರ್ಬೆನ್ಸ್ ಆಯಿತು ಅಲ್ಲಿ ವಾಯ್ತತ್ತು ಡಿಸ್ಟರ್ಬೆನ್ಸ್ ಆಯಿತು ಜೊತೆಗೆ ನಿಮ್ಮ ಹಾರ್ಟ್ ಚಕ್ರ ಕೂಡ ಪ್ರಾಬ್ಲಮ್ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಅಗ್ನಿ ಭಾಗ ರೈಟ್ ರೈತನೇ ಇಲ್ಲಿಯ ಚಕ್ರ ಬಂದು ಮಣಿಪುರ ಚಕ್ರ ವಿಶೇಷವಾಗಿ ಇರುವಂಥದ್ದು ರೈಟ್ ಮಣಿಪುರ ಚಕ್ರ ಮಣಿಪುರ ಚಕ್ರ ಅಂದರೆ ತನ್ಮಾತ್ರೆಗಳಲ್ಲಿ ಅದಕ್ಕೆ ಒಂದು ಸಜ್ಜೆ ಕೊಟ್ಟಿದ್ದಾರೆ ರೂಪ ರೈತನೇ ರೂಪ ಇದು ರೂಪಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ವಿಶೇಷವಾಗಿ ಅನಂತರ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಗ್ನಿ ತತ್ವ ವೀಕ್ ಆದಾಗ ನಿಮ್ಮ ಮಣಿಪುರ ಚಕ್ರ ಹಂಡ್ರೆಡ್ ಪರ್ಸೆಂಟ್ ವೀಕ್ ಆಗಿರ್ತದೆ ಅಂದರೆ ನಿಮ್ಮ ಡೈಜೆಷನ್ ಪ್ರಾಬ್ಲಮ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಕಣ್ಣಿನ ಪ್ರಾಬ್ಲಮ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಕೆಲಸ ಮುಂದುವರಲಿಕ್ಕೆ ಬಿಡುವುದಿಲ್ಲ ಯಾವುದೇ ಕೆಲಸ ಟರ್ನ್ ಆಗೋದಿಲ್ಲ ಎಲ್ಲ ಕೆಲಸ ಡಿಸ್ಟರ್ಬೆನ್ಸ್ ಹಣಕಾಸಿನ ಸಮಸ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಜಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನಿಮ್ಮ ದಕ್ಷಿಣದ ಭಾಗದಿಂದ ರೈಟ್ ತಾನೆ ಓಕೆನಾ ಎಲ್ಲೊಂದು ಇಲ್ಲಿ ಜಲದತ್ವ ಬಂದುಬಿಡ್ತು ಸೊ ಬಹಳ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಿಯೇ ಮಾಡಿದೆ ಅರ್ಥ ಇದೆ ನಿಮಗೆ ಅರ್ಥ ಇದೆ ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದು ಚಕ್ರ ಬಂದು ನಿಮ್ಮ ಮೂಲಾಧಾರ ಚಕ್ರ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೈಋತ್ಯದ ಭಾಗ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟ ನೈಋತ್ಯದ ಭಾಗ ಆಧಿಪತ್ಯ ಬಂದು ಅಲ್ಲಿ ಆ್ಯಕ್ಚುಲಿ ರಾಹುವಿಗೆ ಮತ್ತು ಕೇತು ಕೂಡ ಅದರ ಆಧಿಪತ್ಯನೇ ಓಕೆನಾ ಮೂಲಾಧಾರ ಚಕ್ರದ ಆಧಿಪತ್ಯ ಬಂದು ಕೇತುವಿಗೆ ಸಂಬಂಧಪಟ್ಟದ್ದೇ ಅದರಲ್ಲಿ ತನ್ಮಾತ್ರೆಗಳಲ್ಲಿ ಅದಕ್ಕೆ ಒಂದು ಸಜ್ಞೆ ಕೊಟ್ಟಿದ್ದಾರೆ ಅದು ಬಂದು ತನ್ಮಾತ್ರೆಗಳಲ್ಲಿ ವಿಶೇಷವಾಗಿ ಶ ಇದು ಸಾರಿ ಗಂಧ ಓಕೆನಾ ಗಂಧ ಶಬ್ದ ಸ್ಪರ್ಶ ರೂಪ ರಸ ಗಂಧ ಗಂಧವನ್ನು ಕೊಡಿ ಸ್ಮೆಲ್ ರೈಟ್ ತಾನೆ ಸ್ಮೆಲ್ ಸ್ಮೆಲ್ ಯಾವುದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೈಋತ್ಯ ಭಾಗಕ್ಕೆ ಸಂಬಂಧಪಟ್ಟಿದೆ ರೈಟ್ ತಾನೇ ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಯಾವಾಗ ನಿಮ್ಮ ನೈಋತ್ಯ ಭಾಗ ಇಂಬ್ಯಾಲೆನ್ಸ್ ಆಗಿ ಹೋಯ್ತು ನೈಋತ್ಯ ಇಂಬಾಲೆನ್ಸ್ ನೀವೇನು ಸೆನ್ಸ್ ಮಾಡ್ತೀರಾ ಸ್ಮೆಲ್ಲನ್ನು ಸೆನ್ಸ್ ಮಾಡ್ತೀರಾ ಅದೆಲ್ಲವೂ ಕೂಡ ಕೆಟ್ಟ ರೀತಿಯಲ್ಲಿ ಇರ್ಬೋದು ಅಥವಾ ಮೂಗಿನ ಸಮಸ್ಯೆನೇ ಕ್ರಿಯೇಟ್ ಆಗ್ಬೋದು ಉಸಿರಾಟ ತೊಂದರೆನೇ ಕ್ರಿಯೇಟ್ ಆಗ್ಬೋದು ಅಥವಾ ಮನೆಯಲ್ಲಿ ಬ್ಯಾಡ್ ಸ್ಮೆಲ್ ಇದೆ ಅಂದಾಗ ಮನೆಯಲ್ಲಿ ಯಾವತ್ತು ಬ್ಯಾಡ್ ಸ್ಮೆಲ್ ತುಂಬ್ಕೊಂಡಿರ್ತದೆ ಅಂದಾಗ ಡೆಫಿನೆಟಾಗಿ ನಿಮ್ಮ ನೈಋತ್ಯ ಭಾಗ ಕೆಟ್ಟೋಗಿದೆ ಅಂತ ಅರ್ಥ ರೈಟಾ ಇದು ವಿಚಾರ ಅಲ್ಲಿಯ ಟೇಸ್ಟ್ ಬಂದು ಸಿಹಿ ಓಕೆನಾ ಸಿಹಿ ನಾವೀಗ ಯಾ ನೈಋತ್ಯ ಭಾಗ ಸ್ಟೆಬಿಲಿಟಿಗೆ ಸಂಬಂಧ ಕೆಲಸ ಮಾಡುತ್ತೆ ನಮ್ಗೆ ಒಂದು ಗಾಡಿ ತಂದುಬಿಡ್ತು ಮನೆ ಒಕ್ಕಲಾಯಿತು ಇನ್ನೇನಾಯಿತು ನಾವು ಸ್ವೀಟನ್ನು ಕೊಟ್ಟು ಸಂಭ್ರಮ ಪಡ್ತೇವೆ ಯಾಕೆ ಸ್ವೀಟನ್ನು ಕೊಡೋದು ಯಾಕಂದರೆ ನಮ್ಮ ನಾವು ಮಾಡಿದಂಥ ಕೆಲಸ ಸ್ಥಿರವಾಗಿರಲಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ರೈಟ್ ತಾನೇ ಆನಂತರ ನೆಕ್ಸ್ಟ್ ಬಂದು ರೈಟ್ ತಾನೇ ಇದು ಮೂಲಾಧಾರ ಚಕ್ರ ಆಯಿತು ನೆಕ್ಸ್ಟ್ ಬಂದು ಯಾವುದಿರ್ತದೆ ನಮ್ಮ ಪಶ್ಚಿಮದ ಭಾಗ ಪಶ್ಚಿಮದ ಭಾಗ ಯಾವುದಕ್ಕೆ ಸಂಬಂಧ ಯಾವ ಚಕ್ರಕ್ಕೆ ಸಂಬಂಧಪಟ್ಟದೆ ವಿಶೇಷ ಪಶ್ಚಿಮದ ಭಾಗ ವಿಶುದ್ಧ ವಿಶುದ್ಧಿ ಚಕ್ರಕ್ಕೆ ಸಂಬಂಧ ಇದು ಈ ಚಕ್ರ ವಿಶುದ್ಧಿ ಚಕ್ರ ರೈಟ್ ತಾನೆ ಸೊ ಈ ವಿಶುದ್ಧಿ ಚಕ್ರ ಈ ವಿಶುದ್ಧಿ ಚಕ್ರಕ್ಕೆ ಸಂಬಂಧ ಪಶ್ಚಿಮದ ಭಾಗ ಕೆಲಸ ಮಾಡಬೇಕಾದ್ರೆ ತನ್ಮಾತ್ರೆಗಳಲ್ಲಿ ಅದಕ್ಕೆ ಸಜ್ಜೆ ಕೊಟ್ಟಿದ್ದಾರೆ ಶಬ್ದ ರೈಟ್ ತಾನೆ ಶಬ್ದ ಸೌಂಡ್ ರೈಟ್ ತಾನೆ ಓಕೆನಾ ಇದು ಇಲ್ಲಿಂದ ಇಲ್ಲಿಗೆ ಸೌಂಡ್ ಕ್ರಿಯೇಟ್ ಆಗುವುದು ಓಕೆನಾ ಆನಂತರ ಇಲ್ಲಿ ವಿಶೇಷವಾಗಿ ಟೇಸ್ಟ್ ಏನಿರ್ತದೆ ಕಹಿ ಮತ್ತು ಒಗರು ರೈಟಾ ಕಹಿ ಮತ್ತು ಒಗರಿಗೆ ಸಂಬಂಧಪಟ್ಟದೆ ಟೇಸ್ಟ್ ಇರ್ತದೆ ಅದು ಕಹಿ ಯಾವಾಗ ತಿಂತೀರಾ ಅಲ್ವಾ ಕಹಿ ಅಂದ್ರೆ ಏನು ಗೊತ್ತಾಗುತ್ತೆ ನಿಮಗೆ ನೀವು ಕುಡಿಯುವಂಥ ಆಲ್ಕೋಹಾಲಿಕ್ ಏನೆಲ್ಲ ಉಂಟು ಅದೆಲ್ಲವೂ ಕೂಡ ಕಹಿಯಲ್ಲೇ ಈಗ ರೈಟ್ ತಾನೆ ಆನಂದರೆ ನಿಮಗೆ ಶುಗರ್ ಸ್ಟಾರ್ಟ್ ಆಗಿ ನಿಮಗೆ ಕಹಿಯನ್ನು ತಿನ್ನಿಸುವಂಥ ಕೆಲಸವನ್ನು ಕೂಡ ನಿಮ್ಮ ಪಶ್ಚಿಮದ ಭಾಗ ಮಾಡಿಯೇ ಮಾಡ್ತದೆ ಇದು ಸೌಂಡಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ ಇದರ ಪಾತ್ರ ಮಾತ್ರ ಬಹಳ ಮಹತ್ವದ ಪಾತ್ರ ಇರ್ತದೆ ವಾಸ್ತುವಿನಲ್ಲಿ ಯಾಕಂದರೆ ಪಶ್ಚಿಮದ ಭಾಗ ಪಶ್ಚಿಮ ಭಾಗ ಸರಿ ಇದ್ದಾಗ ಮಾತ್ರ ನೀವು ಪ್ರತಿಯೊಂದು ಕೆಲಸದಲ್ಲಿ ಅಥವಾ ನೀವು ಹಣಕಾಸಿನಲ್ಲಿ ಸೌಂಡ್ ಬಲ್ಲಿರಿ ಅನ್ಯದ ಸೌಂಡ್ ಆಗಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಬಗ್ಗೆ ಒಂದಷ್ಟು ಜನ ಮಾತಾಡ್ಕೊಳ್ಬೇಕು ನಿಮ್ಮ ಬಗ್ಗೆ ಒಂದಷ್ಟು ಜನ ಪ್ರಚಾರ ಮಾಡಬೇಕು ನಿಮ್ಮ ಬಗ್ಗೆ ಒಂದಷ್ಟು ಜನ ಒಳ್ಳೆ ಅಭಿಪ್ರಾಯ ಹೊಂದಬೇಕು ನಿಮ್ಮ ಬಗ್ಗೆನೇ ಹೇಳ್ತಾ ಹೋಗಬೇಕು ನಿಮ್ಮ ಬಗ್ಗೆನೇ ಹೋಗಬೇಕು ಅಂದ್ರೆ ನೀವು ಹೇಳಿ ಹೊಗಳಲ್ಲ ಅರ್ಥ ಮಾಡ್ಕೊಳ್ಳಿ ಸ್ವಪ್ರಚಾರ ಮಾಡಿಕೊಳ್ಳುವುದಲ್ಲ ನಿಮ್ಮ ಕೆಲಸದಿಂದ ಪ್ರಭಾವಿತರಾಗಿ ಅವರು ನಿಮ್ಮನ್ನು ಹೊಗಳೋದು ಅಥವಾ ನಿಮ್ಮ ಕೆಲಸದಿಂದ ಪ್ರಭಾವಿತರಾಗಿ ಅವ್ರು ನಿಮಗೆ ಅಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ತಾರಲ್ವಾ ಅದು ಒಂದು ಶಬ್ದ ರೈಟ್ ತಾನೆ ಯಾರಿಗೆಲ್ಲ ಕೆ ಹೊರಗಿಂದ ಯಾರು ಕೆಟ್ಟ ಶಬ್ದಗಳಿಂದ ಬೈತಾಯಿರ್ತಾರೆ ತೊಂದರೆ ಕೊಡ್ತಾ ಇದ್ದಾರೆ ಅದರ ಅರ್ಥ ನಿಮ್ಮ ಆ ಪಾರ್ಟ್ ಸರಿ ಇಲ್ಲ ಅಂತ ಇದ್ದರು ರೈಟ್ ತಾನೇ ನೀವು ಓನಾಗಿ ಕ್ರಿಯೇಟ್ ಮಾಡ್ಕೊಳ್ಬಾರ್ದು ನಾನು ಕಾಗೆ ಹೊಡಿತೇನೆ ಹುಲಿ ಹೊಡಿತೇನೆ ಹಾಗೆ ಮಾಡ್ತೇನೆ ಹೀಗೆ ಅದೆಲ್ಲ ಮಾಡ್ಕೊಂಡು ಅದು ಅದು ವಿಷಯನೇ ಅಲ್ಲ ಅದು ಆಗುವುದಿಲ್ಲ ನಿಮ್ಮ ಅಲ್ಲ ಸೆಲ್ಫಾಗಿ ನೀವು ಅದನ್ನು ಮಾಡ್ಕೊಳ್ಳುವಂಥ ಆಗದಂಥ ವಿಚಾರ ಅದರ ಅರ್ಥನೇ ನೀವು ನೀಚ ವ್ಯಕ್ತಿ ಅಂತ ಅಲ್ವಾ ನೀವು ನಿಮ್ಮ ಬಗ್ಗೆ ಹೇಳ್ಕೊಂತಿರ್ತಾ ಇರ್ತೀರ ನಿಮ್ಮ ಬಗ್ಗೆ ಅದೇನೋ ಪೋಸ್ಟ್ ಆಗ್ತಾ ಇರ್ತೀರ ನಿಮ್ಮ ಬಗ್ಗೆ ಅಲ್ವಾ ಅರ್ಥ ಇದೆ ನಿಮಗೆ ಅದೆಲ್ಲ ನೀಚ ವ್ಯಕ್ತಿಗಳು ಮಾಡುವಂಥದ್ದು ಡೆಫಿನೆಟ್ ಆಗಿ ಅದು ನೀವು ಮಾಡಬಾರ್ದು ನೀವೇನು ಮಾಡಬೇಕು ನೀವು ಸುಮ್ಮನೆ ಇರಬೇಕು ನಿಮ್ಮ ಕೆಲಸ ಮಾಡಿ ಆ ಕೆಲಸವನ್ನು ನೋಡಿ ಆ ಕೆಲಸವನ್ನು ಮೆಚ್ಚಿ ಒಂದಷ್ಟು ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ ಒಂದಷ್ಟು ಒಟ್ಟುಗೂಡಿ ಒಟ್ಟುಗೂಡಿರ್ತಾರೆ ಅಂದಾಗ ನಿಮಗೆ ಸೌಂಡ್ ಕ್ರಿಯೇಟ್ ಆಗಿದೆ ಅದರರ್ಥ ಇವತ್ತಲ್ಲ ನಾಳೆ ನೀವು ಕೋಟಿ ಗ್ಯಾರಂಟಿ ರೈಟಾ ಒಂದಷ್ಟು ಮನೆ ಮಾಡ್ತೀರಾ ಒಂದಷ್ಟು ಜಾಗ ತಗೊಳ್ತೀರಾ ಒಳ್ಳೊಳ್ಳೆ ಗಾಡಿಯಲ್ಲಿ ತಿರುಗ್ತೀರಾ ಯಾಕಂದರೆ ಸ್ಪೇಸ್ ಕ್ರಿಯೇಟ್ ಆಗಿದೆ ಅಲ್ವಾ ನಿಮ್ಮ ವಿಶುದ್ಧಿ ಚಕ್ರ ಚೆನ್ನಾಗಿದೆ ಈಗ ಯಾರು ಯಾರಾದರೂ ಮಾತಾಡ್ತಾರೆ ಕುಯ್ಂ ಕುಯ್ ಅಂತ ಮಾತಾಡ್ತಾರೆ ಅಂತ ಇಟ್ಕೊಳ್ಳೋಣ ಅವರ ಸ್ಪೇಸ್ ಸರಿ ಇಲ್ಲ ಅಂತ ಇದ್ದರೆ ರೈಟ್ ತಾನೆ ಓಕೆನಾ ಅದು ಕೆಲವರಿಗೆ ಸ್ವರನೇ ಬರಲ್ಲ ಬಗ್ಗೆ ಹೇಳಬೇಕಿದ್ದು ಸ್ವರೇ ಅದರ ಪಶ್ಚಿಮದ ಭಾಗ ಸರಿ ಇಲ್ಲ ಅಂತ ಪ್ರಾಸ್ಪರಿಟಿ ಬಂದಿಲ್ಲ ಅಂತ ರೈಟ್ ತಾನೇ ಪ್ರಾಸ್ಪರಿಟಿನೇ ಬಂದಿಲ್ಲ ಅವರಿಗೆ ಅಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಅರ್ಥ ಇದೆ ನಿಮಗೆ ಯಾವ ಯಾರ ಮಾತಿನಲ್ಲಿ ತುಂಬಾ ಬೇಸ್ ಇರ್ತದೆ ಬೇಸ್ ಅಂದರೆ ಗೊತ್ತಾಗುತ್ತಾ ಆ ಒಂದು ಭಾರ ಇರ್ತದೆ ಆ ಒಂದು ವೆಯ್ಟ್ ಇರ್ತದೆ ಆ ಒಂದು ವಜನ್ ಇರ್ತದೆ ಅದಕ್ಕೊಂದು ವ್ಯಾಲ್ಯೂಯೇಬಲ್ ಇರ್ತದೆ ಅದು ಬಂದು ನಿಮ್ಮ ಪಶ್ಚಿಮದ ಭಾಗ ರೈಟ್ ತಾನೇ ಸೊ ಆ ವ್ಯಾಲ್ಯೂಯೇಬಲ್ ಅದಕ್ಕೆ ಒಂದು ವೆಯ್ಟ್ ಉಂಟು ಆ ಮಾತಿಗೆ ಅಂತಾಗ ಸುಮ್ಮ ಸುಮ್ಮನೆ ಮಾತಾಡ್ತಿರಲ್ವಾ ಅಂದರೆ ಮನೆಯಲ್ಲಿ ಒಬ್ಬೊಬ್ಬರಿಗೆ ಬೈತಾ ಇರೋದು ಇನ್ನೊಬ್ರಿಗೆ ಬೈತಾ ಇರೋದು ಯಾವುದ್ಯಾವುದೋ ವರ್ಡ್ಸನ್ನು ಯೂಸ್ ಮಾಡೋದು ವಲ್ಗರ್ ವರ್ಡ್ಸನ್ನು ಯೂಸ್ ಮಾಡೋದು ಸೊ ನಿಮ್ಮ ಪಶ್ಚಿಮದ ಭಾಗ ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಅಂತ ಅಲ್ಲಿಂದಲೇ ನೀವು ಎಣ್ಸ್ಕೊಳ್ಬೇಕು ಮನೆಯಲ್ಲಿ ಬೈಗಳು ಬರ್ತಾ ಉಂಟು ಯಾರೋ ಬೈತಾ ಇದ್ದಾರೆ ನೀವು ಕೇಳ್ತಾ ಇದ್ದರೆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಬೈತಾನೇ ಇರುವುದು ಹಾಗಾದರೆ ನಿಮ್ಮ ಪಶ್ಚಿಮದ ಭಾಗ ತೊಂದರೆ ಇದೆ ನೀವೇನು ಪ್ರಾಸ್ಪರಿಟಿ ಮಾಡಬೇಕು ಅಥವಾ ಮನೆ ಮಾಡಬೇಕು ಬೇಕು ಜಾಗ ಮಾಡಬೇಕು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಆಯಿತಾ ವೆರಿ ಸಿಂಪಲ್ ಏನಿಲ್ಲ ಅಲ್ವಾ ಹಾಗಾದರೆ ಮನೆ ಮಾಡಬೇಕು ಪ್ರಾಪರ್ಟಿ ಮಾಡಬೇಕು ಗಾಡಿ ತಗೊಳ್ಬೇಕಾದ್ರೆ ಅಲ್ವಾ ಹಾಗಾದರೆ ಜಗಳ ನಿಲ್ಲಿಸಬೇಕು ತಾನೇ ಮನೆಯಲ್ಲಿ ರೈಟ್ ಆ ಕಿರಿಗಿರಿ ನಿಲ್ಲಿಸಬೇಕು ತಾನೇ ಮನೆಯಲ್ಲಿ ಆ ಇರಿಟೇಷನ್ ನಿಲ್ಲಿಸಬೇಕು ತಾನೇ ಮನೆಯಲ್ಲಿ ಶಾಂತತೆಯನ್ನು ಕಾಪಾಡ್ಕೊಳ್ಬೇಕು ತಾನೇ ಮನೆಯಲ್ಲಿ ಯಾವಾಗ ಅದನ್ನು ಮಾಡ್ಕೊಳ್ತೀರಾ ಹಾಗೆ ಅಣಿಸ್ಕೊಳ್ಳಿ ನಿಮ್ಮ ಪಶ್ಚಿಮದ ಭಾಗ ಬ್ಯಾಲೆನ್ಸ್ ಸ್ಟೇಜ್ಗೆ ಬಂದಿದೆ ರೈಟ್ ತಾನೇ ಯಾರಿಗೆಲ್ಲ ಆಗಲ್ಲ ಸೊ ಪಶ್ಚಿಮದ ಭಾಗ ಡಿಸ್ಟರ್ಬೆನ್ಸ್ ಆಗಿದೆ ಓಕೆನಾ ಬಹಳಷ್ಟು ವಿಚಾರಗಳೇ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರೋಗ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಅಂದರೆ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಡ್ ಟ್ವೆಂಟಿ ಫೋರ್ ಸಾಹೇಬನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ